ನಮಸ್ಕಾರ 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 ಹಾರ್ಡ್ ವರ್ಕ್ ಮಾಡೋರ ಹಾರ್ಟ್ ಬೀಟ್ ಆಗಿರೋ ಗೋಲ್ಡನ್ ಮಿನಿಟ್ ಅಂದ್ರೆ ಲೈಫ್ ಬಾಯ್ ಸೂಪರ್ ಮಿನಿಟ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮನ್ನ ನೋಡ್ತಿದ್ದಾಗೆ ಹಾಗೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ ಬಟ್ ಮೊದಲು ಮಾತಾಡ್ತೀನಿ ಆಮೇಲೆ ಆಟ ಆಡ್ತೀನಿ ಒಂದು ವಿಷಯ ಹೇಳ್ತೀನಿ ಯಾರ ಹತ್ರ ಏನು ಬೇಕಾದರೂ ಮುಚ್ಚಿಡ್ಬೋದಂತೆ ಬಟ್ ಈ ಟೈಮ್ ಇದೆಯಲ್ಲ ಆ ಟೈಮ್ ಹತ್ರ ಏನೂ ಮುಚ್ಚಿಡೋಕ್ಕಾಗಲ್ಲ ಟೈಮ್ಗೆಲ್ಲನೂ ಕಾಣುತ್ತೆ ಟೈಮ್ಗೆಲ್ಲನೂ ಕೇಳಿಸುತ್ತೆ ಮುಂದೊಂದು ದಿನ ಅದೇ ಟೈಮು ಎಲ್ಲರನ್ನು ಎಕ್ಸ್ಪೋಸ್ ಮಾಡುತ್ತೆ ನಾವು ಯಾವುದನ್ನ ರಸ ನಿಮಿಷ ಅನ್ಕೋತೀವೋ ಅದು ಯಾವತ್ತು ರಭಸವಾಗಿ ಸಾಗಿ ಹೊರಟೋಗುತ್ತೆ ಇದು ಲೈಫ್ ಬಾಯ್ ಸೂಪರ್ ಮಿನಿಟ್ ಟೈಮ್ ಜೊತೆ ಆಟ ಆಡೋ ಟೈಮ್ ಈಗ ನೀವೇ ನೋಡ್ತಿದ್ದೀರಾ ಸೆಟ್ಟಿನ ಬಣ್ಣ ಟೋಟಲಿ ಬದಲಾಗಿದೆ ಸುತ್ತಲೂ ಹೂಗಳಿದೆ ಯಾಕೆ ಈ ಥರ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ನಮ್ಮ ಸೆಟ್ಟಲ್ಲಿ ಸ್ಪೆಷಲ್ ಡೇ ನನಗೂ ಕೂಡ ವೆರಿ ವೆರಿ ಸ್ಪೆಷಲ್ ಡೇ ಅದಕ್ಕೆ ಇವತ್ತಿನ ಆಟದ ರೂಲ್ಸು ಕೂಡ ಅಷ್ಟೇ ಸ್ಪೆಷಲ್ ಆಗಿದೆ ಸ್ವಲ್ಪ ಕ್ರೇಜಿ ಆಗಿದೆ ಅಂತಲೇ ಹೇಳ್ಬೋದು ಇವತ್ತು ಇಲ್ಲಿ ಒನ್ ಆ್ಯಂಡ್ ಓನ್ಲಿ ಏಕಾಂಗಿಯಾಗಿ ಆಟ ಆಡ್ತಾರೆ ಸ್ಪೆಷಲ್ ಆಟಗಾರ ಯಾರು ಆತ ಆಟಗಾರ ಮಾತ್ರ ಅಲ್ಲ ಕಟ್ಟ ಕನಸುಗಾರ ಕನ್ನಡ ಚಿತ್ರರಂಗದ ಮನೆದೇವರು ಪ್ರೇಮ ಲೋಕದ ರಣಧೀರ ಲೆಟ್ ಅಸ್ ವೆಲ್ಕಮ್ ಕ್ರೇಜಿ ಸ್ಟಾರ್ ಪ್ರಪಂಚವು ಕಾಣದು ಪ್ರೀತಿಗೆ ಬಿದ್ದರೆ ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು ಒಪ್ಪಿಗೆ ಕಾಯದು ಪ್ರೀತಿಯು ಕಣ್ಣನ್ನು ನೂರಾರು ಕತೆಗಳು ನಡೆದಿದೆ ಕತೆಗಳ ಸಾರಾಂಶ ನೂರು ಪಾಲು ಪ್ರೀತಿಯೇ ಕಣ್ಣಲೇ ಕಾಯುವ ಪ್ರೀತಿಯೇ ಪ್ರಪಂಚವು ಕಾಡದು ಪ್ರೀತಿಗೆ ಬಿದ್ದರೆ ಪ್ರೀತಿಗೆ ಬಿದ್ದರೆ ಪ್ರಪಂಚವು ಒಪ್ಪದು ಒಪ್ಪಿಗೆ ಕಾಯದು ಪ್ರೀತಿಯು ಕಣ್ಣಲ್ಲಿರಾರು ಕತೆಗಳು ನಡೆದಿದೆ ಕತೆಗಳ ಸಾರಾಂಶ ನೂರು ಪಾಲು ಪ್ರೀತಿಯೇ ಕಣ್ಣಲೇ ಕಾಯುವ ಪ್ರೀತಿಯೇ ಸೂಪರ್ ಮಿನಿಟ್ಗೆ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರಿಗೆ ಸ್ವಾಗತ ರವಿ ಸರ್ ಏನು ಎಂಟ್ರಿ ಸರ್ ನಿಮ್ಮ ಎಂಟ್ರಿಗೆ ಈ ಸ್ಟುಡಿಯೋ ಅಕ್ಕಪಕ್ಕ ಇದ್ದ ಜೋಡಿ ಪಾರಿವಾಳೆಲ್ಲ ಗೋವಾಗ ಹಾರ್ಕೊಂಡು ಹೋಗ್ಬಿಟ್ಟಿದೆ ಸರ್ ಏನು ಕ್ಯಾಸಿನೋ ಆಡಕ್ಕೆ ಕ್ಯಾಸಿನೋ ಆಡಕ್ಕೆ ಇಲ್ಲ ಬರ್ಬೋದು ಅವರು ಸರ್ ಸೂಪರ್ ಮಿನಿಟ್ ಅಂದರೆ ಸೂಪರ್ ಅಂತಾನೆ ನಿಮ್ಮ ಲೈಫಲ್ಲಿ ಸೂಪರ್ ಮಿನಿಟ್ ಅಂದರೆ ಯಾವಾಗ ಸರ್ ಏನು ಸರ್ ಜೀವನದಲ್ಲಿ ಪ್ರತಿ ಕ್ಷಣವು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಏನೇ ನಡೆದ್ರೂ ಅದು ನಡೆಯೋದು ಇಷ್ಟರಲ್ಲೇ ಅದು ಗೆಲುವಾಗ್ಬೋದು ಸೋಲಾಗ್ಬೋದು ಆ ತಗೊಳ್ಳೋ ಪ್ರತಿಯೊಂದು ಡಿಸಿಷನ್ನು ಆ ಒಂದು ಕ್ಷಣನೇ ತುಂಬ ಇಂಪಾರ್ಟೆಂಟ್ ಆಗೋದು ಸೊ ಎನಿಥಿಂಗ್ ಮೋಟಿವೇಟೆಡ್ ಹ್ಯಾಪನ್ಸ್ ಇನ್ ಜಸ್ಟ್ ಒನ್ ಸೆಕೆಂಡ್ ಒಂದು ಪ್ರೀತಿ ಹುಟ್ಟಬೇಕಾದರೂ ಕೂಡ ಇಷ್ಟೇ ಅದಕ್ಕೆ ಟೈಮ್ ಬೇಕಾಗೋದು ಅದಷ್ಟು ಯೋಚನೆ ಮಾಡಿ ತೊಗೊಳ್ಳೋಂಥ ಡಿಸಿಷನ್ಸ್ ಅಲ್ಲ ಅದೇ ಥರ ಪ್ರತಿಯೊಂದು ಸೋಲು ಬರೋದು ಹಂಗೆ ಗೆಲುವು ಬರೋದು ಹಾಗೆ ಥರ ಒಂದ್ಸರಿ ರಾಂಗ್ ಡಿಸಿಷನ್ನು ತೊಗೊಳ್ಳೋಂಥದ್ದು ಇರುತ್ತವೆ ಒಂದ್ಸರಿ ರೈಟ್ ಡಿಸಿಷನ್ಸು ತೊಗೊಳ್ತೀವಿ ಸೊ ನನ್ನ ಲೈಫಲ್ಲಿ ನಾನು ಪ್ರೇಮ್ಲೋಕ ಡಿಸಿಷನ್ ತೊಗೊಂಡಿದ್ದು ಹಿಂಗೆ
ರಣಧೀರ ತಗೊಂಡಿದ್ದು ಹಿಂಗೆ, ಏಕಾಂಗಿ ತಗೊಂಡಿದ್ದು ಹಿಂಗೆ. ಸೊ ಪ್ರತಿಯೊಂದು ಐ ಹ್ಯಾವ್ ಸೀನ್ ಎವ್ರಿಥಿಂಗ್ ಇನ್ ಆ್ಯಪ್ನಿಂಗ್ ಇನ್ ಮಿನಿಟ್ಸ್ ಇನ್ ಸೆಕೆಂಡ್ಸ್. ಸರ್, ಆದರೂ ಸುಖ ದುಃಖ ಎಲ್ಲ ಹೇಳಿದ್ರಿ, ಒಂದು ಸೆಕೆಂಡ್ ಎಲ್ಲ ಆಗುತ್ತೆ. ಬಟ್ ಈ ಜರ್ನಿಯಲ್ಲಿ ನಿಮ್ಮ ಲೈಫಲ್ಲಿ ಒಂದು ಸೂಪರ್ ಮಿನಿಟ್ ಯಾವ್ದು ಸರ್? ಅಲ್ಲ, ಅದು ಸ್ಟೇಜಸ್ ಡಿಫರ್ ಆಗ್ತಾ ಹೋಗುತ್ತೆ ಪ್ರತಿ ಸಾರಿ. ಒಂದೊಂದು ಸ್ಟೇಜು ಇರ್ತಾವಲ್ಲ. ಮತ್ತು ನಾನು ಲವ್ ಮಾಡಿದ ಹುಡುಗಿ ಬಗ್ಗೆ ಹೇಳಬೇಕಾಗತ್ತೆ, ನಾನು ಮಾಡಿದ ಸಿನಿಮಾ ಬಗ್ಗೆ ಹೇಳಬೇಕಾಗತ್ತೆ, ನಮ್ಮ ತಂದೆ ಬಗ್ಗೆ ಹೇಳಬೇಕಾಗತ್ತೆ, ಮದುವೆ ಆಗಿದ್ದ ಕ್ಷಣ ಹೇಳಬೇಕಾಗತ್ತೆ, ನಮ್ಮ ಮಕ್ಕಳು ಹುಟ್ಟಿದ ಕ್ಷಣ ಹೇಳಬೇಕಾಗತ್ತೆ. ಸೊ ಅದ್ರಲ್ಲಿ ಒಂದು ಆಗೋದೇ ಇಲ್ಲ. ಅದರಲ್ಲಿ ಐ ಹ್ಯಾವ್ ಸೀನ್ ಸೋ ಮೆನಿ ಮಿನಿಟ್ಸ್ ಲೈಕ್ ದಟ್. ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ಮಿನಿಟ್, ಒಂದು ಸೂಪರ್ ಮಿನಿಟ್ ಅಂತ ಹಾಕಕ್ಕಾಗಲ್ಲ. ಒಂದು ಸೂಪರ್ ಮಿನಿಟ್ ಏನಿದೆ, ನನ್ನ ಮಕ್ಕಳು ಹುಟ್ಟಿದ್ದಕ್ಕೆ ಇರಬೇಕು, ನನ್ನ ಮದುವೆ ಆಗಿರೋ ಸಂತೋಷ ಇರ್ಬೋದು, ಪ್ರೀತಿ ಕ್ಷಣ ಎಲ್ಲನೂ ಅಷ್ಟೇ ಸೂಪರ್. ಒಂದೊಂದು ಸ್ಟೇಜಲ್ಲಿ ಒಂದೊಂದು ಸೂಪರ್ ಮಿನಿಟ್ ಇದೆ. ಈ ಲಕ್ಷ ಎಲ್ಲ ನೀವು ನಿಮ್ಮ ಲೆಕ್ಕಕ್ಕೇಲ ಬಿಡಿ. ಆ ಟೈಮಲ್ಲೇ ಕೋಟಿ ಕೋಟಿ ಹಾಕಿ ಸಿನಿಮಾ ಮಾಡಿದವರು. ಸಿನಿಮಾಗೋಸ್ಕರ ನಾನು ಆವಾಗಲೇ ಹೇಳಿದಾಗೆ 24/7 ಬರೀ ಸಿನಿಮಾನೇ ಟೈಮ್ ಸ್ಪೆಂಡ್ ಮಾಡಿದಿರಿ. ಬಟ್ ನಮ್ಮ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದೀರಾ ಗೇಮ್ ಆಡೋದಕ್ಕೆ? ಇಲ್ಲ ಇಲ್ಲ, ಇಲ್ಲಿ ಈ ದುಡ್ಡು ಗೆಲ್ತೀನಿ ಸೋಲ್ತೀನಿ ಅನ್ನೋ ಪ್ರಶ್ನೆ ಬರಲಿಲ್ಲ. ನನ್ನನ್ನು ನಾನು ಮತ್ತೆ ಒಂದು ಮಗುವ ಕಾಣ್ಕೊಳಗಿದೊಂದು ಕ್ಷಣ ಅನ್ನಿಸ್ತು ನನಗೆ. ಆಟ ಆಡ್ತಿರ್ಬೇಕಾದ್ರೆ ಐ ಬಿಕಮ್ ಎ ಕಿಡ್, ಅದನ್ನು ಮಜಾ ತಗೊಳಕ್ಕೆ ಬಂದಿದ್ದೀನಿ ನಾನೀಗ. ಐ ಆಮ್ ಅಗೇನ್ ಬ್ಯಾಕ್ ಟು ಎ ಕಿಡ್ ಫಾರ್ಮ್. ಒಂದು ಮಗು ಥರ ಬಂದಿದ್ದೀನಿ, ಆಡ್ತೀನಿ, ಬಂದರೆ ಒಳ್ಳೆಯದು, ಹೋದರೂ ಏನು ತೊಂದರೆ ಇಲ್ಲ. ಅದೇನು ಸೋಲೇನು ನಾನೇನು ಕಡಿಮೆ ನೋಡಿಲ್ಲ ಜೀವನದಲ್ಲಿ, ಅದೇನು ತೊಂದರೆ ಇಲ್ಲ. ಇಲ್ಲ, ಇಟ್ ಇಸ್ ನಾಟ್ ಅಬೌಟ್ ವಿನ್ನಿಂಗ್ ಆ್ಯಂಡ್ ನಮಗೆ ಎಂಜಾಯಿಂಗ್ ದ ಗೇಮ್. ನಮಗೆ ರವಿ ಸರ್ ಅಂದರೆ ಕಿಂಗ್ ಇದ್ದಾಗೆ, ನಮ್ಮ ಕಿಂಗ್ ನಮ್ಮ ರಾಜ ಯಾವಾಗಲೂ ಗೆಲ್ತಾ ಇರಬೇಕು ಅಂತಲೇ ನಾವು ಪ್ರಜೆಗಳು ಅಂದ್ಕೊಳ್ಳೋದು. ವಾಟ್ ಯು ಸೇ ಸರ್? ನೀವೊಬ್ಬರೇ ಆಡಬೇಕಾದ್ರೆ ಬೇರೆದೇ ರೂಲ್ಸ್ ಇದೆ, ಮನಿಟ್ರಿ ಬೇರೆ ಇದೆ. ಸೊ ಆ ಮನಿಟ್ರಿ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಮನಿಟ್ರಿ ಪ್ಲೀಸ್ ಸರ್. 10 ರೌಂಡು 5,000 ಸ್ಟಾರ್ಟ್ ಮಾಡ್ತೀನಿ ಸರ್. 10,000, 25,000, 50,000, 1 2 ಹಾಗೆ 5 ಲಕ್ಷ ತನಕ ಹೋಗ್ತೀವಿ ಸರ್. 5 ಲಕ್ಷ ಆದಮೇಲೆ ಒಂದು ಲಾಂಗ್ ಜಂಪು 10 ಲಕ್ಷ. ಈ ದಾರಿಲಿ 3 ಲೈಫ್ಗಳಿದೆ. 50,000 ಒಂದು ಸೇಫ್ ಝೋನು, 3 ಲಕ್ಷಕ್ಕೆ ಒಂದು ಸೇಮ್. ಇದ್ರ ಜೊತೆಲಿ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರನಿಗೆ ಬಹುಮಾನ ಕೂಡ ಇದೆ. ರೆಡಿ ಸರ್? ಸರ್, ನಮ್ಮ ಆಟದಲ್ಲಿ ನಮ್ಮ ಸೂಪರ್ ಮಿನಿಟ್ ಗೇಮಲ್ಲಿ ಯಾವಾಗಲೂ ಇಬ್ಬರು ಇರ್ತಾರೆ ಸರ್, ಒಬ್ರು ಎದುರು ಇನ್ನೊಬ್ರು ಇರ್ತಾರೆ. ಇವತ್ತು ಕೂಡ ಇಬ್ಬರು ಇದ್ದಾರೆ ಸರ್, ರವಿ ಮತ್ತು ಚಂದ್ರ. ಏಕಾಂಗಿಯಲ್ಲಿ ಕೂಡ ಇಬ್ಬರು ಇದ್ರು ಸರ್, ರವಿ ಮತ್ತು ಚಂದ್ರ. ಡೈರೆಕ್ಟರ್, ಆ್ಯಕ್ಟರ್, ಪ್ರೊಡ್ಯೂಸರ್ ಎಲ್ಲ ನಿಮ್ಮಲ್ಲೇ ಇದ್ರು ಸರ್. ಹಾಗಾಗಿ ನಿಮ್ಮ ಮೊದಲನೇ ಆಟ ಕಿಂಗ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ. ರವಿ ಸರ್ ಕಿಂಗ್ ಇಂದನೇ ಗೇಮ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೀಲಾಂಬರಿ, ಪುಟ್ ಅಪ್ ದ ಬ್ಲೂ ಪ್ರಿಂಟ್. ನೀಲಿ ನಕ್ಷೆ ಪ್ಲೀಸ್. ರಾಜಮರ್ಯಾದೆ, ಎದುರಿಗಿರೋ 2 ಬೇರೆ ಬೇರೆ ರೌಂಡ್ ಟೇಬಲ್ ಮೇಲೆ ಒಂದಿಷ್ಟು ಇಸ್ಪೆಟ್ ಕಾರ್ಡ್ಗಳನ್ನು ಹರಡಲಾಗಿದೆ. ಆಟಗಾರ ಗಾಳಿ ಊದುವ ಮೂಲಕ ಎಲ್ಲಾ ಕಾರ್ಡ್ಗಳನ್ನು ನೆಲಕ್ಕೆ ಕೆಡಬೇಕು. ಕೊನೆಯಲ್ಲಿ ಟೇಬಲ್ನ ಮೇಲೆ 4 ಕಿಂಗ್ ಕಾರ್ಡ್ಗಳಷ್ಟೇ ಉಳಿದುಕೊಳ್ಳಬೇಕು. ಉಸಿರಿನ ರಭಸ ಬಳಸುವ ಮೂಲಕ ಆಟ ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು. ರಾಜ ಮರ್ಯಾದೆ, ಆ ಮುಂದ್ಗಡೆ ಪ್ಲೇಟಲ್ಲಿ ಎಲ್ಲ ಕಾರ್ಡ್ಸ್ ಇಟ್ಟಿದ್ದೀವಿ ಸರ್, ಕೆಳಗಡೆ 4 ಕಿಂಗ್ಗಳಿದೆ. ಸೊ ಬರೀ ಉಸಿರಿನ ಗಾಳಿಲಿ ಕಾರ್ಡ್ ಎಲ್ಲ ಕೆಳಗೆ ಬೀಳ್ಬೇಕು, ಕಾರ್ಡ್ಸ್ ಎಲ್ಲ. ಬಟ್ 4 ಕಿಂಗ್ಗಳು ಮಾತ್ರ ಪ್ಲೇಟ್ ಮೇಲೆ ಇರ್ಬೇಕು ಸರ್. ಒಂದು ಚೇಂಜ್ ಕೇಳ್ಬೋದಾ? ಏನು ಸರ್? ಅಲ್ಲ, ಕಿಂಗು ಕಿಂಗ್ ಜೊತೆನೇ ಆಟ ಆಡೋದಂಥದ್ದು, ಅಲ್ಲ ಅಟ್ಲೀಸ್ಟ್ ಕ್ವೀನ್ ಇಡು. ಆ ಕಿಂಗ್ಗಳನ್ನ ತೆಗೆದು ಕ್ವೀನ್ಗಳು ಇಟ್ಟರೆ ಅವ್ರು ಖಂಡಿತ ಆರೋಗಲ್ಲ. ನಿಮ್ಮ ಜೊತೆನೆ ಇರ್ತಾಳೆ ಸರ್, ಗ್ಯಾರಂಟಿ ಕೊಡ್ತೀವಿ. ನಮಗೂ ಗ್ಯಾರಂಟಿ ಇದೆ ಸರ್. ಏ, ಕ್ವೀನ್ ಇಡ್ರಪ್ಪ ಸರ್. ಕ್ವೀನ್ ಇಟ್ಬಿಟ್ಟಿದ್ದೀವಿ ಸರ್. ರೆಡಿ ರೆಡಿ ಸರ್. ಈಗ ಶುರು ಆಗ್ತಿದೆ ನಿಮ್ಮ ಕ್ರೇಜಿ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಬೇಗ ಮುಗಿಸ್ಬಿಡ್ತಾರೆ ನಮ್ಮ ರವಿ ಸರ್. ನಮ್ಮ ರಾಮಾಚಾರಿಯವರ ರಭಸಕ್ಕೆ ಕೆಳಗು ಬಿತ್ತು. ಲೆವೆಲ್ 1 ಕಂಟ್ರಿ. ಇದ್ರೆ ಯಾರೋ ಒಂದು ಕ್ವೀನ್ ಕೈ ಕೊಡಕ್ಕೆ ರೆಡಿ ಇದ್ಲಲ್ಲಪ್ಪ ಸರ್.
ನನಗೆ ಒಂದು ಕ್ವೀನ್ ಸಿಗುತ್ತಾ ಅಂತ ಅಲ್ಲಿಂದ ಕಾಯ್ತಾ ಇದ್ದೆ. ಆ ಕ್ವೀನ್ ಓಡ್ ಬರಕ್ ಬಂದ್ಲು ನೀವು ಬಿಡ್ಲಿಲ್ಲ ಸರ್. ನನ್ ಮಗನೇ, ನಿನ್ ಕ್ವೀನ್ ಅಲ್ಲಿ ಕೂತವ್ರೆ. ಸರಿ ಕಾಣಿಸಲ್ಲ ಸರ್. ಕಿಂಗ್ ಜೊತೆ ಕಿಂಗ್ ಆಡಿದ್ರೆ ಯುದ್ಧ, ಕಿಂಗ್ ಜೊತೆ ಕ್ವೀನ್ ಆಡಿದ್ರೆ ರೊಮ್ಯಾನ್ಸ್. ಇಪ್ಪತ್ನಾಲ್ಕು ಸೆಕೆಂಡ್ಗಳಲ್ಲಿ ನಾಲ್ಕು ಕ್ವೀನ್ಗಳನ್ನ ನಮ್ಮ ರೊಮ್ಯಾಂಟಿಕ್ ಕ್ರೇಜಿ ಸ್ಟಾರ್ ರವಿಯವರು ಪಟಾಯಿಸಿದ್ದಾರೆ. ಅದೇ ಡೇಂಜರ್ ಅನ್ಸುತ್ತಲ್ಲ ಸರ್ ಆ ಕ್ವೀನು. ಅದೇ ಅದು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾರಿರ್ಬೋದು ಸರ್? ಅದೇ ಹುಡುಕ್ತಾ ಇದೆ ಯಾರು. ಈ ಹಳ್ಳಿ ಮೇಲೆ ಶ್ರೀರಣ್ಣ ಒಬ್ಳು ಇದ್ದಲ್ಲ, ಆಟ ಆಡ್ಸಿದ್ದಲ್ಲ, ಅವಳಿರ್ಬೋದು ಅಂತ. ಸರ್ ಈಗ ನನ್ನ ಕ್ವೀನ್ನ ತೋರಿಸ್ಬಿಡ್ರಿ ಸರ್. ಅವ್ರಿಗೆಲ್ಲ ಒಂದ್ಸರಿ ಆಡ್ಸಣ. ಏನ ಸರ್ ಕಿಂಗ್ಗಳು ಇಟ್ಟು ಇಲ್ಲ, ಮನೇಲೆ ತುಂಬಾ ಆಡ್ಸ್ತಾರೆ ಸರ್. ನಾನು ಇಲ್ಲೇ ಸರ್ ತಿರ್ಗಾ ಆಡ್ಕೊಳ್ಳೋದು. ಸರ್ ಒಂದು ಸೀರಿಯಸ್ ಕ್ವಶನ್ ನನ್ನ ಕಡೆಯಿಂದ. ನೀವು ರೊಮ್ಯಾಂಟಿಕ್ ಹೀರೋ, ನಿಮ್ಮ ರಿಯಲ್ ಲೈಫ್ ಕ್ವೀನ್ ಮೇಡಮ್ ಬಗ್ಗೆ ಏನು ಹೇಳ್ತೀರಿ ಸರ್? ನನ್ನ ಸಹಿಸ್ಕೊಂಡಿದ್ದಾಳಲ್ಲ ಇಷ್ಟು ದಿವಸ, ಅದೇ ದೊಡ್ಡ ಗ್ರೇಟ್ನೆಸ್. ಅದು ಪ್ರತಿ ಹೆಣ್ಣಲ್ಲೂ ಇರುತ್ತೆ. ಆದರೆ ನನ್ನ ಸಹಿಸ್ಕೊಂಡಿದ್ದಾಳು ಇಷ್ಟು ವರ್ಷ. ಒಳಗೆ ಸಾಕಷ್ಟು ಕೋಪ ಇದೆ, ನನ್ನ ಮೇಲೆ ಒಂಥರ ದ್ವೇಷನೂ ಇದೆ. ಅಂದರೆ ಸಿನಿಮಾಗೆ ಸಮಯ ಜಾಸ್ತಿ ಕೊಡ್ತಾನೆ, ನಮ್ಮ ಕೊಡಲ್ಲ ಅನ್ನೋದು ಅವ್ರ ನಮ್ಮ ಮೇಲೆ ಕೋಪ ಇದೆ. ಬಟ್ ಗೊತ್ತಿಲ್ಲ, ಬಟ್ ಐ ಆಮ್ ಎ ಫ್ಯಾಮಿಲಿ ಮ್ಯಾನ್ ಆಲ್ಸೋ. ನಾನು ಅದಕ್ಕೆ ನಾನು ಪ್ರತಿಯೊಂದು ಕೆಲಸನೂ ಸಿನಿಮಾದಲ್ಲೇ ಮಾಡ್ತೀನಿ. ಬಟ್ ಅದ್ಭುತ ಹೆಂಡತಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ಟು ಅವಳೆ, ಸಿನಿಮಾ ಮಾಡಬೇಕು ಅಂತಿದೆ ಮಾಡು ಅಂತಾಳೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೂ ದುಃಖ ಇದೆ, ನನ್ನ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಅಂತ. ಇನ್ನೇನು ಅಪೂರ್ವ ಮುಗಿದ ತಕ್ಷಣ ಅವಳನ್ನ ಖುಷಿ ಪಡಿಸುವಂಥ ದಿವಸ ಇನ್ನು ಮುಂದಕ್ಕಿದೆ. ನಿಮ್ಮ ಸಿನಿಮಾಗಳಲ್ಲಿ ನಾನು ಆ ಹೈಸ್ಕೂಲು ಕಾಲೇಜ್ ಹುಡುಗ ಅವಾಗ ಸರ್ ನಿಮ್ಮ ಪಿಕ್ಚರ್ನೆಲ್ಲ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನಾನು ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ. ಸೊ ಅವಾಗ ರವಿ ಸರ್ ಫಿಲಮ್ ಬಂದಿದ್ದ ತಕ್ಷಣ ಫಿಶ್ ಟ್ಯಾಂಕು ಪೀಸ್ ಪೀಸ್ ಮೀನುಗಳು ಮೀನಾಕುಮಾರಿಗಳು ನೋಡೋಕ್ಕೋಸ್ಕರ ಬರ್ತಿದ್ವಿ ಸರ್ ನಾವು. ತುಂಬ ರಿಚ್ಚಾಗಿ ತೆಗಿಯೋರು ನೀವು, ಯಾಕೆ ಸರ್ ನಿಮಗೆ ಫಿಶ್ ಟ್ಯಾಂಕ್ಸ್ ಅಂದರೆ ಅಷ್ಟೊಂದು ಇಷ್ಟನಾ? ನನಗೆ ಸಿನಿಮಾ ಎಷ್ಟು ಹುಚ್ಚು ಅಂದರೆ ನಾನು ಏನು ಮಾಡ್ತಿರ್ತೀನಿ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ಒಂದ್ಸರಿ ಒಳಗೆ ಎಂಟ್ರ್ ಆದಮೇಲೆ ಅದು ಎಷ್ಟು ಲಕ್ಷ ಇದ್ರೆ ಸರಿ ಅದು ಹೊಡಿಬೇಕು ಶಾರ್ಟಲ್ಲಿ ಅಂದರೆ ಹೊಡೆದಾಕ್ಬಿಡ್ತಿದ್ದೆ ಅಷ್ಟೇ. ನಾನು ಪ್ರೀತೋ ತಪ್ಪಲ್ಲಿ ನಂದು 20 ಲಕ್ಷ ರೂಪಾಯಿ ಕಾರ್ನ ಒಳಗಡೆ ಫೆದರ್ಸ್ ಹಾಕಿ ಹಾಕಿ ಗಾಡಿನ ಹಾಳಾಗೋಯ್ತು, ಅದು ಅಷ್ಟು ಒಂದು ಡ್ಯಾಮೇಜ್ ಆಗೋಯ್ತು. ಬಟ್ ನನಗೆ ಅಷ್ಟೇ ಸಿನಿಮಾದಲ್ಲಿ ಆ ಶಾರ್ಟ್ ಬೇಕು ನನಗೆ, ಹಂಗೆ ಸಿನಿಮಾ ಒಳಗೆ ಎಂಟ್ರ್ ಆಗಿ ಆ ಥರ ಮಾಡಿರೋದು. ಬಟ್ ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಗೊತ್ತಿಲ್ಲದೆ ಈ ಪ್ರಾಣಿಗಳನ್ನ ಈ ಫಿಶ್ ಇರ್ಬೋದು ಪಾರಾಳ ಇರ್ಬೋದು ತುಂಬ ಬಳಸ್ಕೋತಿದ್ದೆ ಸಿನಿಮಾಗಳಲ್ಲಿ ಫಸ್ಟ್. ಬಟ್ ಈಗ ಬಹುಶಃ ನನಗೆ ಅದು ಇಷ್ಟ ಆಗೋದಿಲ್ಲ, ಅವಕ್ಕೆ ಹಿಂಸೆ ಕೊಡೋಕ್ಕೂ ಇಷ್ಟ ಆಗೋದಿಲ್ಲ ನನಗೆ ಇವಾಗ. ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಎಷ್ಟೋ ಸರಿ ಪಾರಾಗಳನ್ನ ತೆಗೆದು ಆರಿಸಿ ನಾನು ಹಿಂಗೆ ಬರಬೇಕಷ್ಟೇ, ಅದು ಶಾರ್ಟು ಎರಡು ಆರಲೇಬೇಕದು, ಸೊ ರೆಕ್ಕೆ ಕಟ್ ಮಾಡಿ ಅದು ಏನೇನೋ ಮಾಡಿಬಿಡ್ತೀವಿ. ಬಟ್ ನನಗೆ ಆವಾಗ ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಬಟ್ ಇವಾಗ ಖಂಡಿತವಾಗಲೂ ಆ ಥರ ಪಾರೋಳಾಗಲಿ ಫಿಶ್ ಆಗಲಿ ಯಾವುದೇ ಪ್ರಾಣಿಗೆ ಹಿಂಸೆ ಕೊಡಬೇಕು ಅಂತ ಅನಿಸೋದು ಇಲ್ಲ, ಅದನ್ನು ಬಳಸ್ಕೊಳ್ಳೋದು ಇಲ್ಲ ನನಗೆ ಜಾಸ್ತಿ. ಸರ್ ಈಗ ಈ ನೀರು ಫಿಶ್ ಟ್ಯಾಂಕ್ಗಳೆಲ್ಲ ಹೇಳಿದ ಮೇಲೆ ನಮ್ಮ ಮುಂದಿನ ಆಟ ಇದಕ್ಕೆ ಸಂಬಂಧಪಟ್ಟಿದೆ. ಏನು ಫಿಶ್ ಟ್ಯಾಂಕ್ ಕೊಡ್ತೀರಿ? ಹೊಡಿಯೋದಕ್ಕೆ ಇಡಿ, ಇಲ್ಲ ಸರ್ ಹೊಡಿಯೋದಕ್ಕೆ ಬೇಕಾದ್ರೆ ಕೊಡಿ, 1000 ಹೊಡೆದಾಕ್ತೀನಿ ಒಂದು ನಿಮಿಷದಲ್ಲಿ. 60 ಸೆಕೆಂಡಲ್ಲಿ ಈ ಆಟನ ಪೂರ್ತಿ ಗೋಲಿಸ್ತೀರಾ ಅಂತ ನಮಗೆಲ್ಲ ಗೊತ್ತು ಸರ್. ಏನು ಅಂತ ಬ್ಲೂ ಪ್ರಿಂಟ್ ಅಲ್ಲಿ ತೋರಿಸ್ತೀನಿ ಸರ್. ಬ್ಲೂ ಪ್ರಿಂಟ್ ಪ್ಲೀಸ್. ನೀಲಾಂಬರಿ ಕಾಯಿನ್ ಒಂದನ್ನು ಗಾಳಿಯಲ್ಲಿ ಹಾರಿಸಿದ್ರೆ ಅದು ತಿರು ತಿರುಗುತ್ತಾ ಸಾಗುತ್ತೆ. ಅದೇ ಕಾಯಿನ್ ನೀರಿನೊಳಗೆ ಪಾಸ್ ಆಗುವಾಗ ಶಿರಾಡಿ ಘಾಟ್ನಲ್ಲಿ ಸಾಗಿದಂತಿರುತ್ತೆ. ಫಿಶ್ ಟ್ಯಾಂಕ್ನಲ್ಲಿ ಇಟ್ಟಿರೋ ಕಪ್ ಒಳಗೆ ಹೋಗಿ ಬೀಳುವಂತೆ ಕಾಯಿನ್ ಎಸೆಯಬೇಕಾಗಿರೋದು ಆಟಗಾರನ ಮುಂದಿರೋ ಚಾಲೆಂಜ್. 3 ಕಪ್ಗಳಿಗೂ ಕಾಯಿನ್ ಹೋಗಿ ಬೀಳುವ ಹಾಗೆ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು. ರವಿ ಸರ್ ಫಸ್ಟು 4 ಕ್ವೀನ್ಗಳು ನೀವು ಪಟಾಯಿಸಿದ ಮೇಲೆ ಅಕೌಂಟ್ ಓಪನ್ ಆಗಿದೆ ಸರ್. ಇದು 10,000 ರೂಪಾಯಿಗೆ ಆಡ್ತಿರೋದು. ರೆಡಿ ಸರ್? ರೆಡಿ. ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ರವಿ ಸರ್ ಇದು ಹಾಕ್ತಿರೋದು ನೋಡಿದ್ರೆ ಆ ಚಿಲ್ಡ್ರೆನ್ ನೋಟ್ ಆದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. Level 2, come on.
ಸರ್ ಬರೀ 20 ಸೆಕೆಂಡ್ ಅಲ್ಲಿ ಈಗ ನೀನ್ ಹಾಕಪ್ಪ ಹಾಕ ಕಾಲ ಒಂದು ನಿಮಿಷದಲ್ಲಿ ಒಂದ್ ಹಾಕ್ ಸಾಕು ಸರ್ ನಮ್ಗೆ ದ್ರಾಕ್ಷಿ ಆಪಲ್ ಎಲ್ಲ ಹಾಕ್ಬಿಟ್ಟು ರೂಢಿ ಇಲ್ಲ ಸರ್ ದ್ರಾಕ್ಷಿ ಹಿಂಗ ಹಾಕೋದು ಇದು ಹಿಂಗ ಹಾಕೋದು ಹಾಕ್ಲ ಸರ್ ಹಾಕು ಒಂದ್ ನಿಮಿಷ ಕೊಡ್ತೀನಿ ನಿನಗೆ ಸರ್ ಒಂದ್ ಹಾಕರಿ 10,000 ರೂಪಾಯಿ ನಿನಗೆ ಓಕೆ ಸರ್ ರೆಡಿ ಈಗ ಶುರು ಆಗ್ತಿದೆ ಕ್ರೇಜಿ ಮಿನಿಟ್ ಗೋಲ್ಡನ್ ಮಿನಿಟ್ ಇಲ್ಲ ಈಗ ರೆಡಿ ನಾನು ಹೇಳ್ತೀನಿ ಎಸ್ ಸರ್ ರೆಡಿ 1 2 3 ಹಾ ಹಾಕಿದಲ್ಲ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಫ್ಯಾಂಟಾಸ್ಟಿಕ್ ಸರ್ ರವಿ ಸರ್ಗೆ ಜೋರಾಗಿ ಚಪ್ಪಾಳೆ ಸರ್ ಮನಿಟ್ರಿ ನೋಡ್ಕೊಂಡು ಬರೋಣ ಸರ್ ಮನಿಟ್ರಿ ಪ್ಲೀಸ್ ಈಗ 10,000 ನಮ್ಮಿಬ್ರದ್ದು ಸರ್ ಅಲ್ಲ 10,000 ನಿಂದ ಈಗ ಮಾತು ಕೊಟ್ಮೇಲೆ ಮುಗಿತದ ನಿಂದು ನಿನ್ ಮುಂದಕ್ಕೆ ಲೆಕ್ಕ ನನಗೆ ಓಕೆ ಕ್ರೇಜಿ ಸ್ಟಾರ್ ರವಿ ಸರ್ ಅವರ 25,000 ಬ್ಲೂ ಫಿಲ್ಮ್ ಹಾಕಿ ಬ್ಲೂ ಪ್ರಿಂಟ್ ಹಾಕಿ ಸಾರಿಯಪ್ಪ ಬ್ಲೂ ಫಿಲ್ಮ್ ಅಲ್ಲ ಬ್ಲೂ ಪ್ರಿಂಟ್ ಹಾಕ್ರಪ್ಪ ಕಪ್ಪು ಕುಂಕುಮ ಆಟಗಾರ ತಮ್ಮ ಕೈಯಲ್ಲಿರುವ 40 ಕಪ್ಗಳಲ್ಲಿ ಕೆಳಗಿರೋ ಕೆಂಪು ಕಪ್ಪು ಮೇಲೆ ಬರುವ ತನಕ ಜೋಡಿಸುತ್ತಾ ಹೋಗಬೇಕು ಎರಡು ಕೈಗಳ ಸಹಾಯದಿಂದ ಕೆಳಗಿರುವ ಕಪ್ಪನ್ನು ಮೇಲ್ಭಾಗಕ್ಕೆ ಶಿಫ್ಟ್ ಮಾಡುತ್ತಾ ಹೋಗಿ ಕೆಂಪು ಬಣ್ಣದ್ದು ಮೇಲ್ಭಾಗಕ್ಕೆ ಬಂದು ನಿಲ್ಲುವ ತನಕ ಆಡಬೇಕು ಇದನ್ನು ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್ ಅಂದ್ರೆ 60 ಸೆಕೆಂಡುಗಳು ರೆಡಿ ಸರ್ ರೆಡಿ ಪೂರ್ತಿ 1 ನಿಮಿಷ ತಗೊಳ್ಳುತ್ತಿದೆ ರೆಡಿ ಸರ್ ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್ ಅಂದ್ರೆ Super minute! The game begins in 3, 2, 1. Ravi sir, ke film mein film mara dasse alla. Lotus mein lotai rado gattu. Prema kusai, lotak kusai. Life Boy Super Minute. Life Boy Super Minute. 35 seconds. Whoa, 30. Whoa. 25, we're going, sir. 20. 15, 12, 10. 11-3, complete. ಕರೆಕ್ಟಾಗಿ ಒಂದು ನಿಮಿಷ ತಗೊಳತ್ತೆ ಅಂತ ಹೇಳಿದ್ದೆ ಇದು ಸರ್ ಕರೆಕ್ಟ್ 60 ಸೆಕೆಂಡ್ ಮುಗೀತು ಸರ್ ಅದು ಪ್ರಾಕ್ಟೀಸಿಂದನೇ ಒಂದು ನಿಮಿಷ ತಗೋತಾ ಇದ್ದೆ ಅದು 60 ಸೆಕೆಂಡ್ ಅದರಲ್ಲೂ ಈ ಸೂಪರ್ ಮಿನಿಟ್ ಅವ್ರು ಎಷ್ಟು ಕಿರಿಕನ್ ಅದಕ್ಕೆ ಇಷ್ಟೊತ್ತು ಮ್ಯೂಸಿಕ್ ಹಾಕ್ಲಿಕ್ಕೆ ಡಾನ್ ಡೂ ಡೂ ಡೋ ಇದೇನೇ ಅದು ಸಡನ್ ಜಾಸ್ತಿ ಆಗೋಯ್ತು ಸೌಂಡು ಸರ್ ನೀವು ಯಾವತ್ತೂ ಟೈಮನ್ನು ತಪ್ಪಿಸ್ತವ್ರಲ್ಲ ಪಂಕ್ಚುಯಲ್ 8 ಅಂದರೆ 8 ಆ ಪಂಕ್ಚುಯಲು ಇದರಲ್ಲೂ ತೋರಿಸಿದ್ರಿ ಸರ್ ಸರ್ ಇದು ಟೈಮ್ ಪಂಕ್ಚುಯಾಲಿಟಿ ನೀವೇ ಕಲ್ತಿದ್ದ ಇಲ್ಲ ಯಾರ ಕಲಿಸಿದ್ದ ಫಾದರ್ ನಮ್ಮ ಫಾದರ್ ಬ್ಲಡ್ಡಿಂದ ಬಂದಿರೋದು ಯಾರನ್ನು ಯಾವುದೇ ಕಾರಣಕ್ಕೂ ನಮ್ಮಿಂದ ಕಾಯಬಾರ್ದಂತ ನಾವು ಈಗ ಹೇಳಿದ್ರೆ ಆ ಟೈಮ್ಗೆ ಹೋಗ್ಬೇಕು ನಾವು ಅವ್ರು ಬರ್ತಾರೆ ಬಿಡ್ತಾರೆ ಅದು ನಿನಗೆ ಬಿಡ್ತಾರೆ ವಿಷಯ ಅಂತಲೇ ಅವ್ರು ಯಾವಾಗ ಹೇಳೋರು ಅದು ಗೊತ್ತಿಲ್ಲ ನನಗೂ ಇವತ್ತಿಗೂ ನಾನು ಬೆಳಗ್ಗೆ ಎದ್ದೊಳ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಅಲಾರಾಮ್ ಇಟ್ಕೊಳ್ಳೋಲ್ಲ 6 ಗಂಟೆಗೆ ಎದ್ದೊಳ್ಬೇಕು ಅಂತ ತಲೆಯಲ್ಲಿ ಹಾಕ್ಕೊಂಡ್ರೆ 5 ಗಂಟೆಗೆ ಎಚ್ಚರ ಮಾಡ್ತೀನಿ ನನ್ನ ಸೊ ಅಲಾರಾಮ್ ಇಲ್ಲಿದೆ ಶೂಟಿಂಗ್ ಅಂದರೆ ಸರ್ ನೀವು 5 ಗಂಟೆಗೆ ಎದ್ದು ಬಿಡ್ತೀರಂತೆ ಸರ್ ಶೂಟಿಂಗ್ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಸಿನಿಮಾನ ನಾನು ಏನೇನು ಮಾಡೋಕ್ಕಾಗಲ್ಲ
ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ, ನಾನು ಎಲ್ಲೂ ಹೇಳಿಲ್ಲ. ನಾನು ಅವಾಗಿನ್ನೂ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ರವಿ ಸರ್ ಒಂದ್ಸಲಿ ಫೋನ್ ಮಾಡಿ ಕರೆದ್ರು, ಮನೆಗೆ ಹೋದೆ. ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ನೀನು ಮಾಡು. ನಾನು ನೋಡಿದ ತಕ್ಷಣ ಈಗ ಕೂತಿದ್ರು, ಬಾ ಅಂದರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ನೀನು ಮಾಡು, ಅಹಂ ಪ್ರೇಮ ಅಸ್ಮೀಲಿ ಅಂತ. ಆ ಟೈಮಲ್ಲಿ ನಾನು ಟೆಲಿವಿಷನ್ ಶೋ ಮಾಡ್ತಿರೋದ್ರಿಂದ ಸರ್ ಈ ಥರ ಡೇಟು ಸರ್ ಅಂದೆ. ನೀನೇನು ಚಿಂತೆ ಮಾಡಬೇಡ, ಬೆಳಿಗ್ಗೆ 8 to 11 ಬಾ ಶೂಟಿಂಗ್ ಮಾಡ್ತೀನಿ, ಮತ್ತು ಸಾಯಂಕಾಲ 4 to 6 ಬಾ ನಾನು ಶೂಟಿಂಗ್ ಮಾಡ್ತೀನಿ ಅಂದರು. ಆವಾಗ ನಾನು ಯಾರೂ ಅಲ್ಲ, ನಿಜ ಹೇಳ್ತೀನಿ, ಬಟ್ ನನ್ನಲ್ಲಿರೋ ಕಲೆನ ಗುರುತಿಸಿ ತಮ್ಮ ಶೂಟಿಂಗ್ನ ನಿಲ್ಲಿಸಿ ನನಗೆ ಶೂಟಿಂಗ್ ಮಾಡಿಕೊಟ್ರು. ಕೊನೆಗೆ ಅಹಂ ಪ್ರೇಮಾಸ್ಮಿ ಅನ್ನೋ ಸಿನಿಮಾ ನನಗೆ ಒಂದು ದೊಡ್ಡ ಬ್ರೇಕ್ ಕೊಡ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಸರ್. ಈಶ್ವರಿ ಪ್ರೊಡಕ್ಷನ್ಸಲ್ಲಿ ನಾನು ನೋಡ್ದಂಗೆ ಯಾರೇ ಕಾಲಿಟ್ಟು ಅಲ್ಲಿಂದ ಮನಸ್ಫೂರ್ತಿಯಾಗಿ ದುಡ್ಡು ತೊಗೊಂಡು ಹೋದರೆ ಎಲ್ಲರೂ ಸ್ಟಾರ್ಗಳು ಹಾಗೆ ಆಗ್ತಾರಲ್ಲಿ. ಸೋ ವೆಲ್ ಸೆಡ್. ನಿಮ್ಮ ಅಪೂರ್ವ ಸಿನಿಮಾದ ಅಪೂರ್ವ ಯಾರು ಸರ್? ಎಲ್ಲರೂ ಜನರಲ್ಲಾಗಿ ಯಾವಾಗಲೂ ಹೇಳೋರು, ಬಾಂಬೆಯಿಂದ ಹೀರೋಯಿನ್ಸ್ ಕರ್ಕೊಂಬರ್ತಾನೆ, ಬಾಂಬೆಯಿಂದ ಹೀರೋಯಿನ್ಸ್ ಕರ್ಕೊಂಬರ್ತಾನೆ ಅಂತ. ನಾನು ಖಂಡಿತ ಬಾಂಬೆಯಿಂದ ಹೀರೋಯಿನ್ಸ್ ಕರ್ಕೊಂಬರ್ಬೇಕು ಅಂತ ಯಾವತ್ತೂ ಓದೋನಲ್ಲ. ನನಗೊಂದು ಸಿನಿಮಾಗೆ ಸೂಟ್ ಆಗುವಂಥ ಪಾತ್ರ ಆ ಹುಡುಗಿ ಬೇಕು ಅನ್ನೋದೇ ಹುಡುಕ್ತಾ ಇದ್ದೆ. ಅಪೂರ್ವದಲ್ಲಿ ಮೈಸೂರು ಹುಡುಗಿ ಆ್ಯಕ್ಟ್ ಮಾಡ್ತಾಳೆ ಫಸ್ಟ್ ಟೈಮು, ಫಸ್ಟ್ ಪಿಕ್ಚರ್ ಅವಳದಿದ್ದು ಆಯಿತು. ಫ್ರಮ್ 1.5 years ಹಿಂದೆ ಆ ಹುಡುಗಿನ ನೋಡಿದ್ದೆ ನಾನು, ಸೆಲೆಕ್ಟ್ ಮಾಡಿ ಆ ಹುಡುಗಿನ ಹಾಕಿದ್ದೀನಿ. ಆ್ಯಂಡ್ ನೋಡಿ, ಅವಳು ಅಪೂರ್ವ ಥರನೇ ಇರ್ತಾಳೆ ಸಿನಿಮಾದಲ್ಲಿ. ಜೂಹಿ ಚಾವ್ಲಾ ಅವರು ನಿಮ್ಗೆ ಹೇಗೆ ಸಿಕ್ಕಿದ್ರು ಸರ್? ನೀವು ಸೆಲೆಕ್ಟ್ ಮಾಡಿದ್ದ ಇಲ್ಲ ಅವರೇ ಅಪ್ರೋಚ್ ಮಾಡಿದ್ದ? ಆ ಸೂಪರ್ ಮಿನಿಟ್ ಹೇಗಿತ್ತು ಸರ್? 52ನೇ ಹುಡುಗಿ ಅವಳು ಪ್ರೇಮ್ ಲೋಕಕ್ಕೆ ಸೆಲೆಕ್ಟ್ ಮಾಡಿದ್ದು. ಓಹ್, ಬಾಂಬೆಯಲ್ಲಿ 52 ಹುಡುಗಿರವಾಗ ನೋಡಿರೋದು ನಾವು. ಬಾಂಬೆ ಅಂತ ಹೇಳೋದಕ್ಕೆ ಎಲ್ಲಿಂದ ಹುಡುಗಿರು ಎಲ್ಲಿದ್ದರೂ ಓಕೆ, ವೆದರ್ ಶೀಸ್ ಫ್ರಮ್ ಬಾಂಬೆ ಮಡ್ರಾಸ್, ನಮ್ಮ ಮನೆ ಪಕ್ಕದಲ್ಲಿ ಹುಡುಗಿ ಚೆನ್ನಾಗಿದ್ರು ಕೂಡ ಸಿನಿಮಾದಲ್ಲಿ ಹಾಕಕ್ಕೆ ರೆಡಿ. ಬಟ್ ಅವಾಗ ಅವಳು ನಾವು ನೋಡಿದ 52nd ಗರ್ಲ್, ಅದ್ರ 1 month ಬಾಂಬೆಲಿ ಕೂತಿದ್ವಿ ಹೀರೋ ನೋಡುತ್ತಾ. ಸೇಮ್ ಥಿಂಗ್ ಅಪೂರ್ವ ಮಾಡಬೇಕಾದ್ರೂ ಕೂಡ 1 ವರ್ಷ ಹುಡುಗಿ ಕಾದಿದ್ದೀವಿ ನಾನು. ಯಾಕಂದರೆ ಆ ಪರ್ಟಿಕ್ಯುಲರ್ ಪಿಕ್ಚರಲ್ಲಿ ಸಬ್ಜೆಕ್ಟ್ ಅವ್ರ ಮೇಲೆ ರಿವಾಲ್ವ್ ಆಗುತ್ತೆ, ಆ ಹುಡುಗಿ ಚೆನ್ನಾಗಿರ್ಬೇಕು, ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಅಂತ ಅನಿಸ್ಬೇಕು ಅಪೂರ್ವದಲ್ಲಿ ಸಿನಿಮಾ ನೋಡಿದ್ರೆ. ಇವಳು ನಮ್ಮ ಹುಡುಗಿ ಅಂತ ಅನಿಸ್ಬಿಟ್ರೆ ಆ ಸಿನಿಮಾ ಮಾತಾಡೋ ನೆಸೆಸಿಟಿ ಇಲ್ಲ, ಹಿಟ್ ಆಗುತ್ತೆ. ಪ್ಲಸ್ 61 ವರ್ಷಕ್ಕೂ 19 ವರ್ಷಕ್ಕೂ ಉಟ್ಕೊಳ್ಳೋ ಲವ್ ಸ್ಟೋರಿ ಬೇರೆ. ಆಮೇಲೆ ಅಲ್ಲಿ ಯಾವುದು ನೋನ್ ಫೇಸಸ್ ಸಾಧ್ಯವೇ ಇಲ್ಲ, ಒಂದು ಫ್ರೆಶ್ ಫೇಸು, ತುಂಬ ಇನ್ನೋಸೆಂಟು. ಆ ವಯಸ್ಸು ಹೆಂಗೆ ಹುಡುಗಾಟ ಆಡುತ್ತೆ ಅನ್ನೋದೇ ಆ ಇಡೀ ಸಿನಿಮಾ. ಈ ಅಪೂರ್ವ ಅವರು ಎಷ್ಟನೇ ಸೆಲೆಕ್ಷನು ಸರ್? ಫಸ್ಟ್ ಒನ್ ಆ್ಯಂಡ್ ಓನ್ಲಿ. ಒನ್ ಆ್ಯಂಡ್ ಓನ್ಲಿ? ಓ, ನಾವು ನೋಡಬೇಕು ಅಂತ ಕಾಯ್ತಾ ಇದ್ವಿ ಸರ್ ಒನ್ ಆ್ಯಂಡ್ ಓನ್ಲಿ ಅಂದಮೇಲೆ. ಅದ್ಭುತ, ಚಪ್ಪಾಳೆ. 50,000 ಆಟ ಯಾವುದು ಪ್ಲೀಸ್ ನೀಲಾಂಬರಿ ತೋರಿಸು. ಬ್ಲೂ ಫಿಲ್ಮ್ ಹಾಕ್ರಿ, ಬ್ಲೂ ಪ್ರಿಂಟ್ ಹಾಕ್ರಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಹೇಳಿದ್ದು ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಆಟಗಾರ ಈ ಪಾಲಿಸಿಯನ್ನ ಶ್ರದ್ಧೆಯಿಂದ ಪಾಲಿಸಬೇಕು. ಎದುರಿಗಿರೋ ಡಬ್ಬಿಯಲ್ಲಿ ಒಂದಿಷ್ಟು ಗಿಲಕಿಗಳನ್ನು ತುಂಬಿಡಲಾಗಿದೆ. ಅದರ ಶಬ್ದ ಹಾಗೂ ತೂಕದ ಆಧಾರದ ಮೇಲೆ 5, 15, 20, 25, 30, 35 ಆರ್ಡರ್ನಲ್ಲಿ ಡಬ್ಬಿಗಳನ್ನು ಜೋಡಿಸಿಡಬೇಕು. ಇದನ್ನು ಪೂರ್ತಿಗೊಳಿಸೋಕೆ ಇರೋದು 1 super minute, ಅಂದರೆ 60 seconds. ನೀವು ಕಿವಿಯಾರೆ ಕೇಳಿದ್ದು ಯಾವುದಾದ್ರೂ ಸುಳ್ಳಾಗಿದೆಯಾ ಸರ್? ಬರೀ ಸುಳ್ಳೇತನ ಆಚೆ ಪ್ರಪಂಚ ಮಾತಾಡು, ನಿಜ ಎಲ್ಲಿ ಮಾತಾಡಿದ್ದೆ? ಎಲ್ಲ ಸುಳ್ಳೆ ಆಗಿರೋದು, ಎಲ್ಲ ಸುಳ್ಳೇ ಆಗಿರೋದ ಸರ್? ಅದೇ ಆಟ ಸರ್ ಇದು ಸರ್. ಆ ಡಬ್ಬಗಳು ನೋಡಿದ್ರೆ ಏನನ್ಸುತ್ತೆ ಸರ್? ಅಲ್ಲ, ಇದ್ಯಾವುದೋ ಡಬ್ಬಗಳಿಗೆ ಅಟ್ಲೀಸ್ಟ್ ನೀವು ನಂದು ನಿಂದ ಡಬ್ಬ ಫಿಲಮ್ಗಳೆಲ್ಲ ಹಾಕಿ ಜೋಡಿಸ್ಬಿಟ್ಟಿದ್ರೆ ಜೋಡಿಸೋದು ಈಸಿ ಆಗಿರೋದು. ನಮ್ಮ ಲೈಫಲ್ಲಿ ಹೆಂಗಿರೋ ಒಂದು 7-8 ಡಬ್ಬ ಇದ್ದೇ ಇದೆಯಲ್ಲ. ಇದೇ ಇದೆ, ನಿನಗಿನ್ನೂ ಅಷ್ಟಿರಲ್ಲ, ನನಗಾದ್ರೂ ಇದೆ. ಅದನ್ನ ಇಟ್ಬಿಟ್ಟು ನಾನು ಆರ್ಡ್ರಲ್ಲಿ ಇಟ್ಬಿಟ್ಟಿದ್ರೆ ನಿಮ್ಗೆ ಗೊತ್ತಾಗಿರೋದು ಯಾವ್ದ್ರಲ್ಲಿ ಎಷ್ಟು ಕಳ್ಕೊಂಡೆ ನಾನು ಅಂತ. ಆರ್ಡ್ರಲ್ಲಿ ಜೋಡಿಸ್ತಿದ್ದೆ ನಾನು. ರೆಡಿ ಸರ್? ರೆಡಿ ರೆಡಿ. ಆಡೋಣ ಸರ್. ಸರ್, ಈಗ ಶುರುವಾಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಸಾರ್, ಜೋಡ್ಸಕ್ಕೆ ಈ ಚಿಲ್ಲರೆ ಕಾಯಿನ್ ಕೊಟ್ಟರೆ ಆಗಲ್ಲ, ATM ತಂದಿಡಬೇಕು. ಗುರುಡೇ 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 45 ಎಲ್ಲಾರ ಬುರುಡೇಲಿ ಒಂದೇ ಮೆದುಳಂದೆ, ಬುದ್ಧಿ ಒಂದಿಲ್ಲ ಬುದ್ಧಿ ಒಂದಿಲ್ಲ, ಇದ್ದರೂ ಪರರಿಗೆ ಹೊಂದಲ್ಲ. 30 ಸರ್, ತುಂಬಾ ಟೈಮ್ ಇದೆ ಸರ್. 25 ಸರ್, 50 seconds ಇದೆ ಇನ್ನ. 50
ಓಕೆ ರೆಡಿ, ಟಚ್ ಮಾಡಂಗಿಲ್ವಾ? ಇಲ್ಲ ಸರ್, ನಾನು ನೋಡ್ತೀನಿ ಸರ್. ಈಗ ಆದ್ರೆ ಇಲ್ಲಿ ನೋಡಿ ಸರ್, 25 ಅಂತ ತಕ್ಕೊಂಡ್ಬಿಟ್ಟಿದೆ ಸರ್ ಆಲ್ರೆಡಿ. ಓಕೆ ಕರೆಕ್ಟ್. ಇದು ಎಷ್ಟಿರ್ಬೇಕು? ಎಷ್ಟು? ಎಷ್ಟು ಕೋಗ್ಲ? 10 ಕೋಗ್ಲ? 30 ಕೋಗ್ಲ? 10 ಕೋಗ್ತೀನಿ. ಇವೆರಡು ಕರೆಕ್ಟ್ ಅಪ್ಪ, ಅಲ್ಲಿ ನೋಡು. ಇದು ಅದು ನೋಡು, ಇದು 30. ಅದು ಸರಿ ಇದ್ರೆ ಎಲ್ಲ ಸರ್ ಆಗುತ್ತೆ. ಸೌಂಡ್ ಹಾಕಿದ್ರು ಕೂಡ ಸರ್ ಕರೆಕ್ಟ್ ಆಗಿಟ್ರೆ ಏನ್ ಮಾಡೋಣಪ್ಪ ನಾವು? ರವಿ ಸರ್ ಅವರ ಅಕೌಂಟ್ ಅಲ್ಲಿರೋ ದುಡ್ಡು 50,000 ಮತ್ತಿದು ಸೇಫ್ ಝೋನ್. 50,000 ಸೇಫ್ ಝೋನ್, ಅದರಲ್ಲಿ 10,000 ಗಣೇಶನ್. ಸರ್ ಕಮಿಂಗ್ ಟು ಅಪೂರ್ವ ಸಿನಿಮಾ ಸರ್, ಒಟ್ಟು ಎಷ್ಟು ಸಾಂಗ್ಸ್ ಇದೆ ಸರ್ ಸಿನಿಮಾಲಿ? ಅವರಲ್ಲಿ 8 ಸಾಂಗ್ ಬರುತ್ತೆ, ಬಟ್ ಪಿಕ್ಚರಲ್ಲೆಲ್ಲ ಬಿಟ್ಸ್ ಬರೋದು, ಫುಲ್ ಸಾಂಗಾಗಿ ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಜಾಸ್ತಿ ಹೊತ್ತು ಲಿಫ್ಟಲ್ಲಿ ಇರೋದ್ರಿಂದ 8 ಸಾಂಗ್ ಅಂತ 4 ಸಾಂಗ್ ಅಂತ ಫುಲ್ ಸಾಂಗ್ಸ್ ಬರುತ್ತೆ. ಬಟ್ ಅದರಲ್ಲಿ ವಿಜುವಲೈಸ್ ಮಾಡಿರೋ ರೀತಿ ಇದೆಯಲ್ಲ, ಅದೇ ತುಂಬ ವಸ್ತು ಇಡೀ ಸಿನಿಮಾಗೆ. ಆ್ಯಂಡ್ ಪ್ರತಿ ಸಾಂಗು ಖಂಡಿತ ಮನಸ್ಸಿನ ಹಿಂಡುತ್ತೆ, ಹಾಂಟ್ ಮಾಡುತ್ತೆ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದನ್ನು ನಾನು ಅಂತ ಹೇಳಿದೆ, ನಾನು ಮಾಡಿರೋದು ಒನ್ ಆಫ್ ದಿ ಬೆಸ್ಟ್ ಮ್ಯೂಸಿಕ್ಸ್ ನಾನು ಮಾಡಿರೋದು. ಸರ್ ಒಂದು ಸಾಂಗ್ ಹಾಕ್ತಾ ಸರ್. ಹಾಂ. ಮ್ಯಾನಿಗೂ ಎಂಗು ಲೇಡಿಗೂ ಲವ್ ಆಗೈತೆ ಕಣ್ರಿ. ನಾನಾಗ್ಬೇಕೋ ಅಳ್ಬೇಕೋ ತಿಳಿತಿಲ್ರಿ. ಆ ಭಗವಂತನಿಗೆ ನಾನೆಂದು ಕೈ ಮುಗಿಲಿಲ್ವಲ್ರಿ. ಓಹೋಹೋ, ಚಾನ್ಸ್ ಒಂದು ಕೊಟ್ಟು ಕಾಲೆಳಿತಾನೇನೋ ಗೊತ್ತಿಲ್ವಲ್ರಿ. ಈ ಓಲ್ಡ್ ಮ್ಯಾನಿಗೂ ಎಂಗು ಲೇಡಿಗೂ ಲವ್ ಆಗೈತೆ ಕಣ್ರಿ. ನಾನಾಗ್ಬೇಕೋ ಅಳ್ಬೇಕೋ ತಿಳಿತಿಲ್ವಲ್ರಿ. ಸರ್ ಈ ಸಾಂಗ್ ಕೇಳಿದ ತಕ್ಷಣ ತಕ್ಕಂತ ಕೂತ್ಕೊಂಡ್ಬಿಡ್ತೇವೆ ಸರ್. ಅರಿ ಇದೆಯಲ್ಲ ಅದೇ, ಈ ಓಲ್ಡ್ ಮ್ಯಾನಿಗೂ ಎಂಗು ಲೇಡಿಗೂ ಲವ್ ಆಗೈತೆ ಕಣ್ರಿ. ಸರಿ, ಬರೆಯೋದು ಯಾವಾಗಿಂತ ನಿಮ್ಮ ಮನಸ್ಸಲ್ಲಿ ಇತ್ತು ಸರ್? ಇಲ್ಲ, ನಾನು ಬರಿತೀನಿ ಅಂತ ಅನ್ಕೊಂಡು ಇರಲಿಲ್ಲ, ನನಗೆ ಗೊತ್ತು ಇಲ್ಲ. ಹಾಗಾಗಿ ಬರ್ಕೊಂಡು ಬರ್ಕೊಂಡು ಅಭ್ಯಾಸ ಮಾಡ್ಕೊಂಡು ಮಾಡಿಕೊಂಡು ಅದರಲ್ಲಿ ಇಂಪ್ರೂವ್ ಆಗ್ತಾ ಬರ್ತಿರೋದು. ನಾನು ಯಾವತ್ತು ಈ ರೈಟ್ರು ಅವೆಲ್ಲ ಹೇಳ್ಕೊಳ್ಳೋದಕ್ಕೂ ನಾನು ಇಷ್ಟಪಡೋದಿಲ್ಲ. ಫಸ್ಟ್ ಆಫ್ ಆಲ್ ಹೆಂಗೋ ನನಗೊಂದು ಚಟ ಬರಿತೀನಿ, ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಬರ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಕತೆ ಗೊತ್ತಿರೋದ್ರಿಂದ ಕತೆಗೆ ಸೇರಿಸ್ಕೊಂಡು ಹಂಗೆ ಬರ್ಕೊಂಡು ಹೋಗ್ತೀನಿ. ಪಾರ್ಟ್ ಆಫ್ ಸರ್, ಈ ಎರಡೂ ಹಾಡನ್ನು ಕೇಳಿದ್ರೆ ನಂಗೆ ನಿಜವಾಗ್ಲೂ ಭಾಳ ಇಷ್ಟ ಆಯಿತು. ಸಾಲುಗಳು ಭಾಳನೇ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ದೊಡ್ಡ ಚಪ್ಪಾಳೆ. ನಮ್ಮ ರವಿ ಸರ್ ಬರೆದಿರೋ ಈ ಹಾಡು ನಮ್ಮನ್ನ ಹಾಂಟ್ ಮಾಡ್ತಾ ಇದೆ. ರವಿ ಸರ್ ಈಗ ತಮ್ಮ ಹಂಟನ್ ಮಾಡ್ತಾರೆ, ಬೇಟೆ ಆಡ್ತಿದ್ದಾರೆ. ಈಗ ಅವರ ಮನಿ ಟ್ರಿಪ್ ನೋಡ್ಕೊಂಬೋಣ. ಮನಿ ಟ್ರಿಪ್ ಪ್ಲೀಸ್. 40,000 ಗ್ಯಾರಂಟಿ ಆಯ್ತು. 1,00,000, ಆಮೇಲೆ 2,00,000, ಆಮೇಲೆ 3,00,000, ಆಮೇಲೆ 4, 5, 10. ಇದನ್ನ ಮತ್ತೆ ಮತ್ತೆ ಹೆಸರು ಹೇಳ್ತೇನೆ, ನೀನು ಮುಂದಕ್ಕೆ ಹೋಗು. ಸರ್ ಹೇಳಲೇಬೇಕು ಸರ್. ನಾನು ಹೇಳ್ದಲ್ಲ ಮುಂದಕ್ಕೆ ಹೋಗು ಅಂತೆ ಸರ್. ಸರ್ 100,000 ಇಲ್ಲಿದೆ. ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟ್ ಸರ್ ಅವಾಗಲೇ ಹೇಳ್ದಂಗೆ ಹೇಳ್ಬಿಡ್ತೀನಿ. ಕಾಫಿ ವಿತ್ ಕಪ್ಪಣ್ಣ. ಕಾಫಿ ಕುಡಿಯೋ ಕಪ್ಗಳನ್ನು ಕಣ್ಣೆದುರಿಗೆ ಇಡಲಾಗಿದೆ. ಅದನ್ನು ಬೌನ್ಸ್ ಮಾಡಿ ಕಪ್ಗಳು ಎದ್ದು ಕೂರುವಂತೆ ಮಾಡಬೇಕು. ಅದಾದ ನಂತರ ಅದೇ ಕಪ್ ಇರುವೆಡೆ ಪಿಂಗ್ ಪಾಂಗ್ ಬಾಲ್ಗಳನ್ನು ಬೌನ್ಸ್ ಮಾಡಿ ಎಸೆಯಬೇಕು.
ಅದು ಹೋಗಿ ಕಪ್ಪೊಳಗೆ ಸೇರ್ಕೊಳ್ಬೇಕು. ಇದಕ್ಕೆ ಇರೋದು ಒಂದು ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್. ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. Oh! Yay! 50! Ravi sir, oh! All is it here, it's more than a frame look of both will go in a lot of people go. None get tension at all. Life Boy Super Minute. Super Minute, Super Minute, Super Minute. Life Boy Super Minute. Meen inde hannin anta ping pong ball nodu. Sir, 25. Oh! Level 5. Come on. ನಿಜವಾಲು ಸರ್, ನೋಡೋದಕ್ಕೆ ಸುಲಭ, ಆಡಕ್ ಕಷ್ಟ ಸರ್ ಇದು. ಹೋ ಜೋರ್ ಚಪ್ಪಾಳೆ ಸರ್. ಅಹಂ ಪ್ರೇಮಾಸ್ಮಿ ಸಿನಿಮಾಲಿ ಸ್ಪೋರ್ಟ್ಸ್ ಬಾಲ್, ಆ ಒಂದು ಬಾಲ್ ಅನ್ನ ಸೀನ್ ಬೈ ಸೀನ್ ಯೂಸ್ ಮಾಡಿದ್ರಿ, ಯಾಕೆ ಸರ್ ಅದು? ಇಲ್ಲ, ಯಾವತ್ತೂ ಒಂದು ಹೀರೋ ಕ್ಯಾರೆಕ್ಟರ್ಸ್ ಮಾಡಬೇಕಾದ್ರೆ ಕೈಯಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ಇರಬೇಕು. ಒಂದು ಸೌಂಡ್ ಸಿನಿಮಾದಲ್ಲಿ ಟಕ್ 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 ಅಂತ ಸೌಂಡ್ ಬಳಸ್ಕೊಳ್ಳೋದಕ್ಕೆ, ಕೆಲವು ಸರಿ ಕ್ಯಾರೆಕ್ಟರ್ ಬಂದಾಗ ಅವ್ರಿಗೆ ಬಾಲ್ ಹಾಕಿದ್ರೆ ಅವ್ನು ಬಂದ ಅಂತ ಅರ್ಥ ಆಗಬೇಕು ಜನಕ್ಕೆ. ಆಮೇಲೆ ಅವನ ಪ್ರಾಪರ್ಟಿನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ತೋಗ್ಬೇಕು ಸಿನಿಮಾದಲ್ಲಿ. ಅದು ಅಭ್ಯಾಸ ಮಾಡ್ಕೋತಾರೆ ಫ್ಯಾನ್ಸ್ ನೋಡೋರು. ಒಂದು ಕ್ಯಾರೆಕ್ಟರೈಸೇಷನ್ ಇಷ್ಟಪಡ್ತೀವಿ, ಒಂದು ಕಾಲರಿಂಗ್ ತಗೊಳ್ಳೋದಿರ್ಬೋದು, ಒಂದು ಕಡ್ಡಿ ಬಾಯಲ್ ಇಟ್ಕೊಳ್ಳೋದಿರ್ಬೋದು, ಅವೆಲ್ಲ ಒಂದು ಮ್ಯಾನರಿಸಮ್ಗೋಸ್ಕರ ಮಾಡ್ಕೊಳ್ಳೋಂಥದ್ದು. ಸರಿ, ಕಿಲಾಡಿ ಐಡಿಯಾಗಳು ನಿಮ್ಗೆ ಮಾತ್ರ ಹೆಂಗೆ ಸರ್ ಬರುತ್ತೆ? ನನಗೆ ಜೀವನದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವ ಪ್ರಾಪರ್ಟಿ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ, ಆ ಪ್ರಾಪರ್ಟಿ ಎಲ್ಲ ಬಳಸ್ಕೋಬೇಕು ಸಿನಿಮಾದಲ್ಲಿ ಅಂತ ಬಂದಾಗ ಯೂಟಿಲೈಸ್ ಮಾಡೋದು ಅಷ್ಟೇ ಅದೆಲ್ಲ. ಸೊ ಸರ್, ಫಸ್ಟು ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ, ಬರೀ ಸೀರೆನೇ? ಸರಿ, ಸಾಂಗ್ ಅದು. ಸೀರೆ ಆಯಿತು, ಆಮೇಲೆ ಮೊಟ್ಟೆ, ಮೊಟ್ಟೆ, ಆ್ಯಪಲ್, ದ್ರಾಕ್ಷಿ. ದ್ರಾಕ್ಷಿ ಯಾವ ಫ್ರೂಟ್ಸ್ನ ಬಿಟ್ಬಿಟ್ಟಿದ್ದೀರಾ ಸರ್? ಇಂಥ ಫ್ರೂಟ್ನ ಯೂಸ್ ಮಾಡಿಲ್ಲ. ಪಪಾಯ ಯೂಸ್ ಮಾಡೋದಿಲ್ಲ ನಾನು. ಯಾಕೆ ಸರ್? ನಮ್ಮ ತಾಯಿ ನಾನು ಅಬಾರ್ಷನ್ ಆಗ್ಬಿಡ್ಬೇಕು ಅಂತ ಪಪಾಯ ತಗೊಂಡವ್ರು, ಬಟ್ ಆದರೂ ಪಪಾಯನೆಲ್ಲ ದಾಟ್ಕೊಂಡು ಬಂದವ್ ನಾನು. ಅದಕ್ಕೆ ಅದೊಂದು ಫ್ರೂಟ್ ಕಂಡ್ರೆ ಆ್ಯಕ್ಚುಲಾಗಿ ಪ್ರೀತಿ ಜಾಸ್ತಿ, ತಿಂತೀನಿ ಸಿನಿಮಾದಲ್ಲಿ ಬಳಸಲ್ಲ. ಅವಲ್ಲೇ ಹೇಳಿದೆ, ಕಿತ್ಲೆ ಹಣ್ಣು, ದ್ರಾಕ್ಷಿ ನೀಟಾಗಿ ಕರೆಕ್ಟಾಗಿ ಎಲ್ಗೋಗಿ ಬೀಳಬೇಕು ಅಲ್ಲಿ ಹೋಗಿ ಬೀಳುತ್ತೆ ಸರ್. ಉರುಳಿಸ್ತೀರಾ ಸರ್? ಏನು ಟ್ರಿಕ್ಕಾ ಸರ್, ಇಲ್ಲ ಟೆಕ್ನಿಕಾ ಸರ್? ಅದು ಗೊತ್ತಿಲ್ಲಪ್ಪ. ಒಂದು ಟೆಂಪೋ ಮೇಂಟೈನ್ ಮಾಡ್ಬೇಕು ಇವೆಲ್ಲ ಅಷ್ಟೇ. ನಾನು ಅನ್ಕೊಂಡ್ರೆ ಒಂದು ಟೆಂಪೋ ಮೇಂಟೈನ್ ಮಾಡಿ ಸರ್. ಇದ್ರ ಬಗ್ಗೆ ಅಲ್ಲ ಸರ್ ನಾನು ಹೇಳ್ತಿರೋದು. ಯಾವುದು? ಅಲ್ಲಿ ಸಿನಿಮಾ ಬಗ್ಗೆ ಸರ್. ಸಿನಿಮಾದಲ್ಲಿ ಆಟೋಮೆಟಿಕ್ ಹುಡುಗಿ ನೋಡಿದ್ಮೇಲೆ ಇನ್ನೇನೇ ಬೇಕು ನಿನಗೆ. ಆಟೋಮೆಟಿಕ್ ಕರೆಕ್ಟಾಗಿ ಹೋಗ್ಬಿಡುತ್ತೆ, ಅದು ಬ್ಲಡ್ಡಲ್ಲಿರೋದು. ಸರ್, ಈ ಮಾತನ್ನ ಹಲೋ ಶಿಲ್ಪ, ಈಸ್ ಆಸ್ಕಿಂಗ್ ಟೂ ಮೆನಿ ಕ್ವೆಶ್ಚನ್ಸ್ ಅಬೌಟ್ ಗರ್ಲ್ಸ್. ನೀನು ಹೆಂಡ್ತೀನಿ ಇಟ್ಕೊಂಡು ಈ ತಲ ಪ್ರಶ್ನೆಗಳು ನನ್ಗೆ ಕೇಳ್ತೀಯಾ? ಮನೇಲಿ ಹೋಗಿ ದ್ರಾಕ್ಷಿ ಗೀಕ್ಷಿ ಇಟ್ಕೊಂಡು ಟ್ರೈ ಮಾಡಿ ಕಪಾಳ ತಿಂತೀಯ ಆಮೇಲೆ. ಸರ್, ಯಾವುದಾದ್ರೂ ಆ ಥರ ಇನ್ಸಿಡೆಂಟ್ ಇದೆಯಾ ಸರ್? ಯಾವ ಥರ ಕಣೆ? ಅವೆಲ್ಲ ಸಿನಿಮಾಗಷ್ಟೇ ಇದೆ ಲೆಕ್ಕ. ಆ ಸಿನಿಮಾಲೇ ಸರ್ ಹಾಕಕ್ಕಾಗದೆ. ರಸಿಕಾ ಫಿಲ್ಮ್ದೊಂದು ಅಲ್ಲೇನಿದೆ, ಮೀನ್ ಬರುತ್ತೆ, ಗೋಲ್ಡ್ ಫಿಶ್ ಬರುತ್ತೆ, ಗೋಲ್ಡ್ ಫಿಶ್ ಬರುತ್ತೆ, ಅದು ಯಾರ ಐಡಿಯಾ ಸರ್ ಅದು? ಅಲ್ಲ, ಅಂಥ ಐಡಿಯಾ ಎಲ್ಲ ನನಗೆ ಬರೋದು. ನಾನು ಭಾನುಪ್ರಿಯ ಅವ್ರ ಅಮ್ಮನಿಗೆ ಭಾನುಪ್ರಿಯಾಗಿ ಫೋನ್ ಮಾಡಿದೆ ಪಿಕ್ಚರ್ ರಿಲೀಸ್ ಆದಾಗ. ಅವರಮ್ಮ ಫೋನ್ ತೊಗೊಂಬಿಟ್ರು, ಫೋನ್ ತೊಗೊಂಬಿಟ್ಟು ತೆಲುಗಲ್ಲಿ, ಸರ್ ಮೀ ಪಿಕ್ಚರ್ಲೋ ಚಾಪ್ಲು ಎಕ್ಕಡೆಕ್ಕಡೆ ನಿಂಚಿ ನೀವು ಹೊಸ್ತಾಯಿ. ಫಿಶಿ ಐಡಿಯಾ ಸರ್. ಈ ಉರುಳಿಸೋ ವಿಷಯ ಯಾಕೆ ಕೇಳಿದೆ ಅಂದರೆ, ನಮ್ಮ ನೆಕ್ಸ್ಟ್ ಆಟಕ್ಕೆ ಅದು ಉರುಳು ಬಂದಿದೆ ಸರ್. ಉರುಳಿಸೀರಾ? ಉರುಳಿಸೋದು ಸರ್. ಏನು? ಬಟ್ ಹುಡುಗಿ ಇಲ್ಲ ಸರ್. ಮತ್ತೆ ಹಾಗೆ ಉರುಳಿಸೋದು ಸರ್. ಏನ ತೋರಿಸ್ತೀನಿ ಸರ್. ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. ಬ್ಲೂ ಪ್ರಿಂಟ್.
ಪ್ಯಾರಚೂಟ್ಗಳಿಂದ ಇಳಿಯುವಾಗ ಒಂದು ಗುಣಮಟ್ಟದ ಬ್ಯಾಲೆನ್ಸ್ ಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ ಎರಡು ದಾರಗಳ ಮೂಲಕ ಬಾಲ್ ಅನ್ನು ಉರುಳಿಸಿ ಕೊನೆಗದು ಮೂರು ಸಪರೇಟ್ ಬಕೆಟ್ಗಳ ಒಳಗೆ ಬೀಳುವಂತೆ ಮಾಡಬೇಕು. ಮೂರರಲ್ಲಿ ಒಂದು ಬಕೆಟ್ನಲ್ಲಿ ಬೀಳಿಸುವುದು ಮಿಸ್ ಆದರೂ ಗೆಲುವು ಅಸಾಧ್ಯ. ಕೈಚಳಕದ ಮೂಲಕ ಬ್ಯಾಲೆನ್ಸ್ ಮಾಡಿ ಆಟ ಪೂರ್ತಿಗೊಳಿಸಕ್ಕೆ ಇರುವುದು ಒಂದು ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು. ರವಿ ಸರ್, ಕರ್ನಾಟಕದ ಕೋಟಿ ಕೋಟಿ ಮನಸ್ಸುಗಳೊಳಗೆ ಪ್ರೀತಿನ ಇನ್ಸ್ಪಿರೇಷನ್ನ ತುಂಬಿದವ್ರು ನೀವು. ಈ ಬಕೆಟ್ ಒಳಗೆ ಭಾಳ ತುಂಬಲ್ವ ಸರ್, ಅದು ಮೂರು ಬಕೆಟ್ ಅಲ್ಲಿ. ಇದು ಇವತ್ತೇ ಪ್ರಾಕ್ಟೀಸ್ ಮಾಡಿದ್ದು, ಅಷ್ಟು ಬೇಗ ಬಂದ್ಬಿಡಿದ್ದು ಅದು ಲಕ್ಷ್ಯಕ್ಕೆ. ಸರ್ ಅದು ಯಾಕೂ ಗೊತ್ತಿಲ್ಲ ಸರ್, ನಮಗೆಲ್ಲ ಕಾನ್ಫಿಡೆನ್ಸ್ ಸರ್ ನೀವು ಹಾಕಿ ಹಾಕ್ತೀರಾ. ಅಲ್ಲ ಬಂದಾಯ್ತು ಕಾನ್ಫಿಡೆನ್ಸ್ ಆಗಿ, ಇನ್ನೆಂಥದ್ದು ರೆಡಿ ರೆಡಿ ಸರ್. ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3 2 1. One wicket out. Level 6 complete. ಸರ್ ನಿಜ ಹೇಳಿ, ಅದು ಬೇಕು ಬೇಕು ಅಂತ ಹಾಕಿದೆಲ್ಲ ಟ್ರಿಕ್ಕ ಸರ್? ಅದೇನೋ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿ ಬಂತದ ಬೌನ್ಸ್ ಆಗಿ ಇಲ್ಲಿ ಬಿದ್ದಿದೆ ಸರ್. ಹೆಂಗ ಬಿತ್ತಾ? ಬಿತ್ತು ಸರ್, ಬಿತ್ತು ಸರ್, ಬೀಳೋದು ಮುಖ್ಯ ಅಷ್ಟೇ ಅಷ್ಟೇ ಸರ್. ಟಫು ಟಫಾದ ಆಟಗಳನ್ನ ನೀವು ರೆಡಿ ಕಲಿಸ್ಲಿ, ತುಂಬಾ ಈಸಿಯಾಗಿ ತೋರಿಸ್ತಾ ಇದ್ದೀರಿ ಸರ್. ಅಲ್ಲ, ಇದು ನಾನು ಇವತ್ತೇ ನೋಡಿದ್ದು, ಇವತ್ತೇ ಪ್ರಾಕ್ಟೀಸ್ ಮಾಡಿದ್ದು, ಬೆಳಗ್ಗೆ ಬಂದು ಒಂದೇ ಒಂದ್ಸರಿ ಆಡಿದ್ದು. ಸರ್ ಇನ್ನೇನೋ ನಿಮ್ಗೆ ಫಸ್ಟ್ ನನ್ನ ಸೋಲ್ಸೋದಕ್ಕೆ ಇಟ್ಟವ್ರೆ ಈ ಗೇಮ್ ಅನ್ಕೊಂಬಿಟ್ಟು ಆ್ಯಕ್ಚುಲಾಗಿ ಇವಾಗ ಸಾಕು ಗೆದ್ದಿದ್ದು ಅಂತ. ಸರ್ ನೀವು ಮನ್ಸು ಮಾಡಿದ್ರೆ ಮೋಸ್ಟ್ಲಿ ಹೆಲಿಕಾಪ್ಟರ್ ಮೇಲೆ ಸರ್ ಕೆಳಗೊಂದು ಚಿಕ್ಕ ಬಕೆಟ್ ಇಟ್ಟಿದ್ದು, ಬಾಲ್ ಹಾಕಿ ಅಂದ್ರೆ ಹಾಕ್ಬಿಡ್ತಿದ್ರಿ ಸರ್ ಅದ್ರೊಳಗೆ. ನಿಮ್ಮ ರಣಧೀರ ಸಿನಿಮಾ ನಾನು ದೊಡ್ಡ ಫ್ಯಾನ್ ಸರ್. ಆ ಸಿನಿಮಾ ಅಲ್ಲಿ ಬರೋ ಸಾಲುಗಳು ಆ್ಯಂಡ್ ನೀವು ಕುದುರೆಯಲ್ಲಿ ಬರೋ ಆ ಸ್ಟೆಂಟು, ನೀವೇ ಫಸ್ಟ್ ಆ ಥರ ಎಲ್ಲ ಸಿನಿಮಾ ತೆಗೆದವರು. ಈಗ ಮಗನ ಹಾಕ್ಕೊಂಡು ರಣಧೀರ ಪ್ರೇಮ ಲೋಕದಲ್ಲಿ ಅಂತ ಮಾಡ್ತಿದ್ದೀರಾ, ಯಾವಾಗ ನೋಡ್ಬೋದು ಸರ್ ನಾವು ಆ ಸಿನಿಮಾ? ಅಲ್ಲ, January 14th ಬರಬೇಕು ಅನ್ನೋ ತುಂಬ ಆಸೆ ಅಂತೂ ಇದೆ. 40 ಸಾಂಗ್ ಬೇಕು, 25 ಸಾಂಗ್ ರೆಕಾರ್ಡ್ ಮಾಡಿದ್ದೀನಿ, ಇನ್ನು 15 ಸಾಂಗ್ ರೆಕಾರ್ಡ್ ಮಾಡಬೇಕು. 40 ಸಾಂಗ್ 40 ಸಾಂಗ್ಸು ಅಂದರೆ ಎಲ್ಲ 1 ನಿಮಿಷ, 1.5 ನಿಮಿಷ, ಕೆಲವು 2 ನಿಮಿಷ ಇರುತ್ತೆ, ಕೆಲವು 6 ನಿಮಿಷ ಸಾಂಗ್ಸ್ ಇರುತ್ತೆ, ಕೆಲವು 4.5 ನಿಮಿಷ ಸಾಂಗ್ಸ್ ಇರುತ್ತೆ. ಇಡೀ ಕಥೆನ ಒಂದೊಂದು ಸೀನ್ ಒಂದೊಂದು ಶಾರ್ಟಲ್ಲಿ ಹೇಳಬೇಕು ಅನ್ನೋ ಪ್ರಯತ್ನ ನನ್ನ ಮಗನಿಗೆ. ಅವನಿಗೂ ಅದು ಮಾಡೋದು ಸ್ವಲ್ಪ ಸರ್ಕಸ್ಸೇ ಆ್ಯಕ್ಚುಲಾಗಿ ಅದು. ಬಟ್ ಡೆಫಿನೆಟ್ಟಾಗಿ ರಣಧೀರ ಪ್ರೇಮ್ ಲೋಕ ಸೇರಿದ್ರೆ ಸಿನಿಮಾ ಆಗಿರುತ್ತೋ ಅಷ್ಟು ಮಟ್ಟಿಗೆ ನನ್ನ ಮಗನ ಫಸ್ಟ್ ಸಿನಿಮಾ ಇರುತ್ತೆ ಅನ್ನೋದಕ್ಕೆ ಒಂದು ಗ್ಯಾರಂಟಿ. ಫಸ್ಟ್ ಆ್ಯಡ್ ನೋಡಿ ನಾವೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ ಸರ್. ರಣಧೀರ ಪ್ರೇಮ ಲೋಕದಲ್ಲಿ ಆ್ಯಡ್ ನೋಡಿ ಸರ್, ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇತ್ತು ನೀವು ಬಂದಾಗ ನಮ್ಗೆ ಗೊತ್ತಿಲ್ಲ ಸರ್. ಬಟ್ ನಟ್ ಹಾಕ್ಬಿಟ್ಟು ಕರೆಕ್ಟಾಗಿ ಟೈಟ್ ಮಾಡಿ ಸರ್ ಮಾಡಿದವ್ರು ನೀವು, ಬಿಸ್ನೆಸ್ ವೈಸು ಆಡಿಯೋ ವಿಡಿಯೋ ಎಲ್ಲ ಸರ್ ಮಾಡಿದವ್ರು ನೀವು. ಈ ಸರಿ ಮಾಡೋ ಪ್ರೋಸೆಸ್ಸು ಟಕ್ ಅಂತ ಆಗಿದ್ದ ಸರ್? ಇಲ್ಲ, ಇಟ್ ಟುಕ್ ಲಾಂಗ್. ಅಲ್ಲ, ಅದು ಸ್ಟೇಜ್ ಬೈ ಸ್ಟೇಜ್ ಯು ಹ್ಯಾವ್ ಟು ಎಂಟರ್ ಎವ್ರಿ ಬ್ಲಾಕ್. ಹೆಂಗೆ ಇವಾಗ ನಾವು ಸಿನಿಮಾ ಫಸ್ಟ್ ಡೈರೆಕ್ಷನ್ ಮಾಡಿದೆ, ಸ್ಟೋರಿ ಬರದೆ, ಆಮೇಲೆ ಸ್ಕ್ರೀನ್ ಪ್ಲೇ ಬರದೆ, ಆಮೇಲೆ ಡೈಲಾಗ್ ಬರದೆ, ಆಮೇಲೆ ಎಡಿಟಿಂಗ್ ಬರದೆ, ಎಲ್ಲ ಕಡೆ ರಿಪೇರ್ ಮಾಡೋಂಥ ಕೆಲಸಗಳು ಇದೆ, ಪರ್ಫೆಕ್ಷನ್ ಆಗುವಂಥ ಕೆಲಸಗಳು ಇದೆ. ಸೊ ಹಾಗೆ ಬಿಸ್ನೆಸ್ ಕೂಡ ಅದೆಲ್ಲ ಮುಚ್ಚಿಟ್ಕೊಂಡೇ ಇರೋದು ವ್ಯಾಪಾರ. ಆವಾಗಲ್ಲ ಯಾರು ಒಬ್ರಿಗೊಬ್ರು ವ್ಯಾಪಾರ ತೋರಿಸ್ಕೊಡ್ತಿರಲಿಲ್ಲ, ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಅಷ್ಟು ವ್ಯಾಪಾರ ಆಗ್ತಿದೆ ಅಂತ. ಸೊ ಅದು ಒಂದೊಂದಾಗಿ ಯಾವಾಗ ಇಟ್ ಪಿಕ್ಚರ್ಗಳು ಸಿಗುತ್ತೋ ಬಡ್ಜೆಟ್ ಜಾಸ್ತಿ ಆಗುತ್ತೋ ನಾವು ಮಾರಾಟ ಮಾಡೋಕ್ಕಾಗಲ್ಲ, ಮಾರಾಟ ಯಾವಾಗ ಮಾಡೋಕ್ಕಾಗಲ್ಲ ನಾವೇ ಮಾಡ್ತೀವಿ, ಆಗ ವ್ಯಾಪಾರ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಏನು ವ್ಯಾಪಾರ ಆಯ್ತು ಸರ್ ಪ್ರೇಮಲೋಕ ಆಡಿಯೋ ಆ ಟೈಮಲ್ಲಿ? ಪ್ರೇಮಲೋಕ ಇವತ್ತಿಗೂ ಅವ್ರು ಹೇಳೋದು ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ರೆಕಾರ್ಡ್ ಹಿಸ್ಟ್ರಿ ಆಫ್ ಆಡಿಯೋ ಕ್ಯಾಸೆಟ್. ಆಡಿಯೋ ಕ್ಯಾಸೆಟ್ ಆ ಥರ ಯಾರೂ ಮಾರಿಲ್ಲ. ಇವತ್ತಿಗೂ ಮಾರಾಟ ಆಗೋದು ಪ್ರೇಮಲೋಕ ಕ್ಯಾಸೆಟ್ಸು, ರಣಧೀರ ಕ್ಯಾಸೆಟ್ಸು, ಆ ಬಂಚ್ ಆಫ್ ಕ್ಯಾಸೆಟ್ಸ್ ಅವಾಗ ಬಂದಿದ್ದು. ಈವನ್ ಕಿಂದರ್ಜುಗಿ ಇರ್ಬೋದು, ಶಾಂತಿ ಕ್ರಾಂತಿ ಇರ್ಬೋದು, ಬಟ್ ಪ್ರೇಮಲೋಕ ರಣಧೀರ ಥರ ನೋ ಚಾನ್ಸ್ ಫಾರ್ ಎನಿ ಆಡಿಯೋ ಎನಿವೇ. ಸ್ನೇಹಿತರೆ, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಪ್ರೇಮಲೋಕ ಆಗಿನ ಟೈಮಲ್ಲಿ 40 ಲಕ್ಷ ಆಡಿಯೋ ಕ್ಯಾಸೆಟ್ಗಳು ಅಧಿಕೃತವಾಗಿ ಮಾರಾಟವಾಗಿತ್ತಂತೆ. ಸರ್ ನಾನು ನೆಟ್ಟು ಬೋಲ್ಟ್ ವಿಷಯ ಹೇಳಿದೆ, ಆದರೂ ಈಗ ನಾನು ಮನಿ ಟ್ರಿ ಹತ್ರ ಹೋಗ್ಲೇಬೇಕು ಸರ್. ಹಾಂ, ಅದು ಪ್ರತಿ ಸಾರಿ ರೂಲ್ಸ್ ಅಂತಲ್ಲ. ರೂಲ್ಸ್ ಸರ್, ಮನಿ ಟ್ರಿ ಪ್ಲೀಸ್. ಈಗ ರವಿ ಸರ್ ಅವರ ಅಕೌಂಟಲ್ಲಿ 2 ಲಕ್ಷ ರೂಪಾಯಿ ಇದೆ. ರವಿ ಸರ್ಗೆ 3 ಲಕ್ಷ ರೂಪಾಯಿಗೆ ಒಂದು ಸೇಫ್ ಝೋನ್ ಇದೆ. ಆ 3 ಲಕ್ಷ ಬಂದ ಮೇಲೆ
ರವಿ ಸರ್ ಅವರ ಅಕೌಂಟಲ್ಲಿ ಆ 3 ಲಕ್ಷ ಪರ್ಮನೆಂಟ್ ಸೇಫ್ ಝೋನ್ ಅದು. ಓಕೆ, ಆ 3 ಲಕ್ಷಕ್ಕೆ ನಮ್ಮ ರವಿ ಸರ್ ಯಾವ ಆಟ ಆಡ್ತಾರೆ? ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. ಇಂಟರ್ ನಟ್ ಪ್ಯಾಕೇಜ್. ಸಾಮಾನ್ಯವಾಗಿ ನಟ್ಗಳನ್ನು ಗ್ಯಾರೇಜ್ನಲ್ಲಿ ವಸ್ತುಗಳನ್ನು ಟೈಪ್ ಮಾಡೋದಕ್ಕೆ ಬಳಸಲಾಗುತ್ತೆ. ಅದೇ ನಟ್ಗಳನ್ನು ಆಟಗಾರ ಒಂದರ ಮೇಲೊಂದರಂತೆ ಜೋಡಿಸಬೇಕು. ಸುರ್ಸುರ್ಬತ್ತಿ ಹಚ್ಚುವಂತೆ ಕಬ್ಬಿಣದ ಕಡ್ಡಿಗಳಲ್ಲಿರುವ ನಟ್ಗಳನ್ನು ಹುಷಾರಾಗಿ ಜೋಡಿಸಿ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಬೇಕು. ನಿಂತ ನಟ್ಗಳು ಜೋಡಿಸುವ ಹಂತದಲ್ಲಿ ಉರುಳು ಸೇವೆ ಮಾಡಬಾರದು. ಇದನ್ನು ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಹಣ್ಣಿನಂತ ಪಿಂಗ್ ಪಾಂಗ್ ಬಾಲ್ ನೋಡು ಸರ್, 25. ನಿಜವಾಗ್ಲು ಸರ್ ನೋಡೋದಕ್ಕೆ ಸುಲಭ, ಆಡಕ್ ಕಷ್ಟ ಸರ್ ಇದು. ಓ ಜೋರ್ ಚಪ್ಪಾಳೆ ಸರ್. ಅಹಂ ಪ್ರೇಮಾಸ್ಮಿ ಸಿನಿಮಾಲಿ ಸ್ಪೋರ್ಟ್ಸ್ ಬಾಲ್ ಒಂದು ಬಾಲ್ ಅನ್ನ ಸೀನ್ ಬೈ ಸೀನ್ ಯೂಸ್ ಮಾಡಿದ್ರಿ, ಯಾಕೆ ಸರ್ ಅದು? ಇಲ್ಲ, ಯಾವತ್ತೂ ಒಂದು ಹೀರೋ ಕ್ಯಾರೆಕ್ಟರ್ಸ್ ಮಾಡಬೇಕಾದ್ರೆ ಕೈಯಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ಇರಬೇಕು. ಒಂದು ಸೌಂಡ್ ಸಿನಿಮಾದಲ್ಲಿ ಟಕ್ 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 ಅಂತ ಸೌಂಡ್ ಬಳಸ್ಕೊಳ್ಳೋದಕ್ಕೆ, ಕೆಲವು ಸರಿ ಕ್ಯಾರೆಕ್ಟರ್ ಬಂದಾಗ ಅವ್ರಿಗೆ ಬಾಲ್ ಹಾಕಿದ್ರೆ ಅವ್ನು ಬಂದ ಅಂತ ಅರ್ಥ ಆಗಬೇಕು ಜನಕ್ಕೆ. ಆಮೇಲೆ ಅವನ ಪ್ರಾಪರ್ಟಿನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ತೋಗ್ಬೇಕು ಸಿನಿಮಾದಲ್ಲಿ. ಅದು ಅಭ್ಯಾಸ ಮಾಡ್ಕೋತಾರೆ ಫ್ಯಾನ್ಸ್ ನೋಡೋರು. ಒಂದು ಕ್ಯಾರೆಕ್ಟರೈಸೇಷನ್ ಇಷ್ಟಪಡ್ತೀವಿ, ಒಂದು ಕಾಲರಿಂಗ್ ತಗೊಳ್ಳೋದಿರ್ಬೋದು, ಒಂದು ಕಡ್ಡಿ ಬಾಯಲ್ ಇಟ್ಕೊಳ್ಳೋದಿರ್ಬೋದು, ಅವೆಲ್ಲ ಒಂದು ಮ್ಯಾನರಿಸಮ್ಗೋಸ್ಕರ ಮಾಡ್ಕೊಳ್ಳೋಂಥದ್ದು. ಸರಿ, ಕಿಲಾಡಿ ಐಡಿಯಾಗಳು ನಿಮ್ಗೆ ಮಾತ್ರ ಹೆಂಗ್ ಸರ್ ಬರುತ್ತೆ? ನನಗೆ ಜೀವನದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಯಾವ ಪ್ರಾಪರ್ಟಿ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ ಆ ಪ್ರಾಪರ್ಟಿ ಎಲ್ಲ ಬಳಸ್ಕೋಬೇಕು ಸಿನಿಮಾದಲ್ಲಿ ಅಂತ ಬಂದಾಗ ಯೂಟಿಲೈಸ್ ಮಾಡೋದು ಅಷ್ಟೇ ಅದೆಲ್ಲ. ಸೊ ಸರ್, ಫಸ್ಟು ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ, ಬರೀ ಸೀರೆನೇ? ಸರಿ, ಸಾಂಗ್ ಅದು. ಸೀರೆ ಆಯಿತು, ಆಮೇಲೆ ಮೊಟ್ಟೆ, ಮೊಟ್ಟೆ ಆಪಲ್ ದ್ರಾಕ್ಷಿ ದ್ರಾಕ್ಷಿ. ಯಾವ ಫ್ರೂಟ್ಸ್ನ ಬಿಟ್ಬಿಟ್ಟಿದ್ದೀರಾ ಸರ್? ಇಂಥ ಫ್ರೂಟ್ನ ಯೂಸ್ ಮಾಡಿಲ್ಲ. ಪಪಾಯ ಯೂಸ್ ಮಾಡೋದಿಲ್ಲ ನಾನು. ಯಾಕೆ ಸರ್? ನಮ್ಮ ತಾಯಿ ನಾನು ಅಬಾರ್ಷನ್ ಆಗ್ಬಿಡ್ಬೇಕು ಅಂತ ಪಪಾಯ ತಗೊಂಡವ್ರು. ಬಟ್ ಆದರೂ ಪಪಾಯನೆಲ್ಲ ದಾಟ್ಕೊಂಡು ಬಂದವ್ ನಾನು. ಅದಕ್ಕೆ ಅದೊಂದು ಫ್ರೂಟ್ ಕಂಡ್ರೆ ಆ್ಯಕ್ಚುಲಾಗಿ ಪ್ರೀತಿ ಜಾಸ್ತಿ, ತಿಂತೀನಿ, ಸಿನಿಮಾದಲ್ಲಿ ಬಳಸಲ್ಲ. ಅವಲ್ಲೇ ಹೇಳಿದೆ, ಕಿತ್ತಲೆ ಹಣ್ಣು ದ್ರಾಕ್ಷಿ ನೀಟಾಗಿ ಕರೆಕ್ಟಾಗಿ ಎಲ್ಗೋಗಿ ಬೀಳಬೇಕು ಅಲ್ಲಿ ಹೋಗಿ ಬೀಳುತ್ತೆ ಸರ್. ಉರುಳಿಸ್ತೀರಾ ಸರ್? ಏನು ಟ್ರಿಕ್ಕಾ ಸರ್, ಇಲ್ಲ ಟೆಕ್ನಿಕಾ ಸರ್? ಅದು ಗೊತ್ತಿಲ್ಲಪ್ಪ. ಒಂದು ಟೆಂಪೋ ಮೇಂಟೈನ್ ಮಾಡ್ಬೇಕು ಇವೆಲ್ಲ ಅಷ್ಟೇ. ನಾನು ಅನ್ಕೊಂಡ್ರೆ ಒಂದು ಟೆಂಪೋ ಮೇಂಟೈನ್ ಮಾಡಿ ಸರ್. ಇದ್ರ ಬಗ್ಗೆ ಅಲ್ಲ ಸರ್ ನಾನು ಹೇಳ್ತಿರೋದು. ಯಾವುದು? ಅಲ್ಲಿ ಸಿನಿಮಾ ಬಗ್ಗೆ ಸರ್. ಸಿನಿಮಾದಲ್ಲಿ ಆಟೋಮೆಟಿಕ್ ಹುಡುಗಿ ನೋಡಿದ್ಮೇಲೆ ಇನ್ನೇನೇ ಬೇಕು ನಿನಗೆ. ಆಟೋಮೆಟಿಕಾಗಿ ಕರೆಕ್ಟಾಗಿ ಹೋಗ್ಬಿಡುತ್ತೆ, ಅದು ಬ್ಲಡ್ಡಲ್ಲಿ ಇರೋದು. ಸರ್ ಈ ಮಾತನ್ನ. ಹಲೋ ಶಿಲ್ಪ, ಈಸ್ ಆಸ್ಕಿಂಗ್ ಟೂ ಮೆನಿ ಕ್ವೆಶ್ಚನ್ಸ್ ಅಬೌಟ್ ಗರ್ಲ್ಸ್. ನೀನು ಹೆಂಡ್ತೀನಿ ಇಟ್ಕೊಂಡು ಈ ಥರ ಪ್ರಶ್ನೆಗಳು ನನಗೆ ಕೇಳ್ತೀಯ ಸರ್? ಮನೇಲಿ ಹೋಗಿ ದ್ರಾಕ್ಷಿ ಗೀಕ್ಷಿ ಇಟ್ಕೊಂಡು ಟ್ರೈ ಮಾಡಿ ಕಪಾಳ ತಿಂತೀಯ ಆಮೇಲೆ. ಸರ್, ಯಾವುದಾದ್ರೂ ಆ ಥರ ಇನ್ಸಿಡೆಂಟ್ ಇದೆಯಾ ಸರ್? ಯಾವ ಥರ ಕಣೆ? ಅವೆಲ್ಲ ಸಿನಿಮಾಗಷ್ಟೇ ಇದೆ ಲೆಕ್ಕ. ಆ ಸಿನಿಮಾಲೇ ಸರ್ ಹಾಕಕ್ಕಾಗದೆ. ರಸಿಕಾ ಫಿಲಮ್ದೊಂದು ಅಲ್ಲೇನಿದೆ, ಮೀನ್ ಬರುತ್ತೆ, ಗೋಲ್ಡ್ ಫಿಶ್ ಬರುತ್ತೆ, ಗೋಲ್ಡ್ ಫಿಶ್ ಬರುತ್ತೆ. ಅದು ಯಾರ ಐಡಿಯಾ ಸರ್ ಅದು? ಅಲ್ಲ, ಅಂಥ ಐಡಿಯಾ ಎಲ್ಲ ನನಗೆ ಬರೋದು. ನಾನು ಭಾನುಪ್ರಿಯ ಅವ್ರ ಅಮ್ಮನಿಗೆ ಭಾನುಪ್ರಿಯಾಗಿ ಫೋನ್ ಮಾಡಿದೆ ಪಿಕ್ಚರ್ ರಿಲೀಸ್ ಆದಾಗ. ಅವರಮ್ಮ ಫೋನ್ ತೊಗೊಂಬಿಟ್ರು, ಫೋನ್ ತೊಗೊಂಬಿಟ್ಟು ತೆಲುಗುಲಿ, ಸರ್ ಮೀ ಪಿಕ್ಚರ್ಲ ಚಾಪ್ಲು ಎಕ್ಕಡೆಕ್ಕಡೆ ನಿಂಚಿ ನೀವು ಹೊಸ ಐಡಿಯಾ. ಫಿಶಿ ಐಡಿಯಾ ಸರ್ ಅದು. ಈ ಉರುಳಿಸೋ ವಿಷಯ ಯಾಕೆ ಕೇಳಿದೆ ಅಂದರೆ, ನಮ್ಮ ನೆಕ್ಸ್ಟ್ ಆಟಕ್ಕೋದು ಬಂದಿದೆ ಸರ್. ಉರುಳಿಸೀರಾ? ಉರುಳಿಸೋದು ಸರ್. ಏನು? ಬಟ್ ಹುಡುಗಿ ಇಲ್ಲ ಸರ್. ಮತ್ತೆ ಹಾಗೆ ಉರುಳಿಸೋದು ಸರ್. ಏನ ತೋರಿಸ್ತೀನಿ ಸರ್. ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. ಬ್ಲೂ ಪ್ರಿಂಟ್. ಪ್ಯಾರಚೂಟ್ಗಳಿಂದ ಇಳಿಯುವಾಗ ಒಂದು ಗುಣಮಟ್ಟದ ಬ್ಯಾಲೆನ್ಸ್ ಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ 2 ದಾರಗಳ ಮೂಲಕ ಬಾಲ್ ಅನ್ನು ಉರುಳಿಸಿ ಕೊನೆಗದು 3 ಸಪರೇಟ್ ಬಕೆಟ್ಗಳ ಒಳಗೆ ಬೀಳುವಂತೆ ಮಾಡಬೇಕು. 3ರಲ್ಲಿ 1 ಬಕೆಟ್ನಲ್ಲಿ ಬೀಳಿಸುವುದು ಮಿಸ್ ಆದರೂ ಗೆಲುವು ಅಸಾಧ್ಯ. ಕೈಚಳಕದ ಮೂಲಕ ಬ್ಯಾಲೆನ್ಸ್ ಮಾಡಿ ಆಟ ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು. ರವಿ ಸರ್, ಕರ್ನಾಟಕದ ಕೋಟಿ ಕೋಟಿ ಮನಸ್ಸುಗಳೊಳಗೆ ಪ್ರೀತಿನ ಇನ್ಸ್ಪಿರೇಷನ್ನ ತುಂಬಿದವ್ರು ನೀವು. ಈ ಬಕೆಟ್ ಒಳಗೆ ಭಾಳ ತುಂಬಲ್ಲ ಸರ್, ಅದು 3 ಬಕೆಟ್ ಅಲ್ಲಿ. ಇದು ಇವತ್ತೇ ಪ್ರಾಕ್ಟೀಸ್ ಮಾಡಿದ್ದು, ಅಷ್ಟು ಬೇಗ ಬಂದ್ಬಿಡಿದ್ದು ಅದು 1 ಲಕ್ಷಕ್ಕೆ. ಸರ್ ಅದು ಯಾಕೂ ಗೊತ್ತಿಲ್ಲ ಸರ್, ನಮಗೆಲ್ಲ ಕಾನ್ಫಿಡೆನ್ಸ್ ಸರ್ ನೀವು ಹಾಕಿ ಹಾಕ್ತೀರಾ. ಅಲ್ಲ, ಬಂದಾಯ್ತು ಕಾನ್ಫಿಡೆನ್ಸ್. ಆಗಿ ಇನ್ನೆಂತ ರೆಡಿ ರೆಡಿ ಸರ್? ಈಗ ಶುರು ಆಗ್ತಿದೆ
ಕ್ರೇಜಿ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3 2 1. One wicket out. Oh. Level 6 complete. ಸರ್ ನಿಜ ಹೇಳಿ, ಅದು ಬೇಕು ಬೇಕು ಅಂತ ಹಾಕಿದೆಲ್ಲ ಟ್ರಿಕ್ಕ ಸರ್? ಅದೇನೋ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿ ಬಂತದ ಬೌನ್ಸ್ ಆಗಿ ಇಲ್ಲಿ ಬಿದ್ದ ಸರ್. ಹೆಂಗ ಬಿತ್ತಾ? ಬಿತ್ತು ಸರ್, ಬಿತ್ತು ಸರ್, ಬೀಳೋದು ಮುಖ್ಯ ಅಷ್ಟೇ ಅಷ್ಟೇ ಸರ್. ಟಫ್ ಟಫಾದ ಆಟಗಳನ್ನ ನೀವು ರೆಡಿಕ್ಯುಲಸ್ಲಿ ತುಂಬಾನೇ ಈಸಿಯಾಗಿ ತೋರಿಸ್ತಾ ಇದ್ದೀರಿ ಸರ್. ಅಲ್ಲ, ಇದು ನಾನು ಇವತ್ತೇ ನೋಡಿದ್ದು, ಇವತ್ತೇ ಪ್ರಾಕ್ಟೀಸ್ ಮಾಡಿದ್ದು, ಬೆಳಗ್ಗೆ ಬಂದು ಒಂದೇ ಒಂದ್ಸರಿ ಆಡಿದ್ದು. ಸರ್ ಇನ್ನೇನೋ ನಿಮ್ಗೆ ಫಸ್ಟೇ ನನ್ನ ಸೋಲ್ಸೋದಕ್ಕೆ ಇಟ್ಟವ್ರೆ ಈ ಗೇಮ್ ಅನ್ಕೊಂಬಿಟ್ಟು ಆ್ಯಕ್ಚುಲಾಗಿ ಇವಾಗ ಸಾಕು ಗೆದ್ದಿದ್ದು ಅಂತ. ಸರ್ ನೀವು ಮನ್ಸು ಮಾಡಿದ್ರೆ ಮೋಸ್ಟ್ಲಿ ಹೆಲಿಕಾಪ್ಟರ್ ಮೇಲೆ ಸರ್ ಕೆಳಗೊಂದು ಚಿಕ್ಕ ಬಕೆಟ್ ಇಟ್ಟಿದ್ದು, ಬಾಲ್ ಹಾಕಿ ಅಂದ್ರೆ ಹಾಕ್ಬಿಡ್ತಿದ್ರಿ ಸರ್ ಅದ್ರೊಳಗೆ. ನಿಮ್ಮ ರಣಧೀರ ಸಿನಿಮಾ ನನ್ನ ದೊಡ್ಡ ಫ್ಯಾನ್ ಸರ್. ಆ ಸಿನಿಮಾ ಅಲ್ಲಿ ಬರೋ ಸಾಲುಗಳು ಆ್ಯಂಡ್ ನೀವು ಕುದುರೆಯಲ್ಲಿ ಬರೋ ಆ ಸ್ಟೆಂಟು, ನೀವೇ ಫಸ್ಟ್ ಆ ಥರ ಎಲ್ಲ ಸಿನಿಮಾ ತೆಗೆದವರು. ಈಗ ಮಗನ ಹಾಕ್ಕೊಂಡು ರಣಧೀರ ಪ್ರೇಮ ಲೋಕದಲ್ಲಿ ಅಂತ ಮಾಡ್ತಿದ್ದೀರಾ, ಯಾವಾಗ ನೋಡ್ಬೋದು ಸರ್ ನಾವು ಆ ಸಿನಿಮಾ? ಅಲ್ಲ, ಜನವರಿ 14ಗೆ ಬರಬೇಕು ಅನ್ನೋ ತುಂಬ ಆಸೆ ಅಂತೂ ಇದೆ. 40 ಸಾಂಗ್ ಬೇಕು, 25 ಸಾಂಗ್ ರೆಕಾರ್ಡ್ ಮಾಡಿದ್ದೀನಿ, ಇನ್ನು 15 ಸಾಂಗ್ ರೆಕಾರ್ಡ್ ಮಾಡಬೇಕು. 40 ಸಾಂಗ್? 40 ಸಾಂಗ್ಸು ಅಂದರೆ ಎಲ್ಲ ಒಂದು ನಿಮಿಷ, ಒಂದೂವರೆ ನಿಮಿಷ, ಕೆಲವು 2 ನಿಮಿಷ ಇರುತ್ತೆ, ಕೆಲವು 6 ನಿಮಿಷ ಸಾಂಗ್ಸ್ ಇರುತ್ತೆ, ಕೆಲವು 4 ನಿಮಿಷ ಸಾಂಗ್ಸ್ ಇರುತ್ತೆ. ಇಡೀ ಕಥೆನ ಒಂದೊಂದು ಸೀನ್ ಒಂದೊಂದು ಶಾರ್ಟಲ್ಲಿ ಹೇಳಬೇಕು ಅನ್ನೋ ಪ್ರಯತ್ನ ನನ್ನ ಮಗನಿಗೆ. ಅವನಿಗೆ ಅದು ಮಾಡೋದು ಸ್ವಲ್ಪ ಸರ್ಕಸ್ಸೇ ಆ್ಯಕ್ಚುಲಾಗಿ ಅದು. ಬಟ್ ಡೆಫಿನೆಟ್ಟಾಗಿ ರಣಧೀರ ಪ್ರೇಮ್ ಲೋಕ ಸೇರಿದ್ರೆ ಸಿನಿಮಾ ಆಗಿರುತ್ತೋ ಅಷ್ಟು ಮಟ್ಟಿಗೆ ನನ್ನ ಮಗನ ಫಸ್ಟ್ ಸಿನಿಮಾ ಇರುತ್ತೆ ಅನ್ನೋದಕ್ಕೆ ಒಂದು ಗ್ಯಾರಂಟಿ. ಫಸ್ಟ್ ಆ್ಯಡ್ ನೋಡಿ ನಾವೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ ಸರ್. ರಣಧೀರ ಪ್ರೇಮ ಲೋಕದಲ್ಲಿ ಆ್ಯಡ್ ನೋಡಿ ಸರ್, ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇತ್ತು ನೀವು ಬಂದಾಗ ನಮ್ಗೆ ಗೊತ್ತಿಲ್ಲ ಸರ್. ಬಟ್ ನಟ್ ಹಾಕ್ಬಿಟ್ಟು ಕರೆಕ್ಟಾಗಿ ಟೈಟ್ ಮಾಡಿ ಸರ್ ಮಾಡಿದವ್ರು ನೀವು, ಬಿಸ್ನೆಸ್ ವೈಸು ಆಡಿಯೋ ವಿಡಿಯೋ ಎಲ್ಲ ಸರ್ ಮಾಡಿದವ್ರು ನೀವು. ಈ ಸರಿ ಮಾಡೋ ಪ್ರೋಸೆಸ್ಸು ಟಕ್ ಅಂತ ಆಗಿದ್ದ ಸರ್, ಇಲ್ಲ ಇಟ್ ಟುಕ್ ಲಾಂಗ್? ಅಲ್ಲ, ಅದು ಸ್ಟೇಜ್ ಬೈ ಸ್ಟೇಜ್ ಯು ಹ್ಯಾವ್ ಟು ಎಂಟರ್ ಎವ್ರಿ ಬ್ಲಾಕ್. ಹೆಂಗೆ ಇವಾಗ ನಾವು ಸಿನಿಮಾ ಫಸ್ಟ್ ಡೈರೆಕ್ಷನ್ ಮಾಡಿದೆ, ಸ್ಟೋರಿ ಬರದೆ, ಆಮೇಲೆ ಸ್ಕ್ರೀನ್ ಪ್ಲೇ ಬರದೆ, ಆಮೇಲೆ ಡೈಲಾಗ್ ಬರದೆ, ಆಮೇಲೆ ಎಡಿಟಿಂಗ್ ಬರದೆ, ಎಲ್ಲ ಕಡೆ ರಿಪೇರ್ ಮಾಡೋಂಥ ಕೆಲಸಗಳು ಇದೆ, ಪರ್ಫೆಕ್ಷನ್ ಆಗುವಂಥ ಕೆಲಸಗಳು ಇದೆ. ಸೊ ಹಾಗೆ ಬಿಸ್ನೆಸ್ ಕೂಡ ಅದೆಲ್ಲ ಮುಚ್ಚಿಟ್ಕೊಂಡೇ ಇರೋದು ವ್ಯಾಪಾರ. ಆವಾಗಲ್ಲ ಯಾರು ಒಬ್ರಿಗೊಬ್ರು ವ್ಯಾಪಾರ ತೋರಿಸ್ಕೊಡ್ತಿರಲಿಲ್ಲ, ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ಅಷ್ಟು ವ್ಯಾಪಾರ ಆಗ್ತಿದೆ ಅಂತ. ಸೊ ಅದು ಒಂದೊಂದಾಗಿ ಯಾವಾಗ ಇಟ್ ಪಿಕ್ಚರ್ಗಳು ಸಿಗುತ್ತೋ, ಬಡ್ಜೆಟ್ ಜಾಸ್ತಿ ಆಗುತ್ತೋ, ನಾವು ಮಾರಾಟ ಮಾಡೋಕ್ಕಾಗಲ್ಲ, ಮಾರಾಟ ಯಾವಾಗ ಮಾಡೋಕ್ಕಾಗಲ್ಲ ನಾವೇ ಮಾಡ್ತೀವಿ, ಆಗ ವ್ಯಾಪಾರ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಏನು ವ್ಯಾಪಾರ ಆಯ್ತು ಸರ್ ಪ್ರೇಮಲೋಕ ಆಡಿಯೋ ಆ ಟೈಮಲ್ಲಿ? ಪ್ರೇಮಲೋಕ ಇವತ್ತಿಗೂ ಅವ್ರು ಹೇಳೋದು ಒನ್ ಆಫ್ ದಿ ಮೋಸ್ಟ್ ಬಿಗ್ಗೆಸ್ಟ್ ರೆಕಾರ್ಡ್ ಹಿಸ್ಟ್ರಿ ಆಫ್ ಆಡಿಯೋ ಕ್ಯಾಸೆಟ್. ಆಡಿಯೋ ಕ್ಯಾಸೆಟ್ ಆ ಥರ ಯಾರೂ ಮಾರಿಲ್ಲ. ಇವತ್ತಿಗೂ ಮಾರಾಟ ಆಗೋದು ಪ್ರೇಮಲೋಕ ಕ್ಯಾಸೆಟ್ಸು, ರಣಧೀರ ಕ್ಯಾಸೆಟ್ಸು, ಆ ಬಂಚ್ ಆಫ್ ಕ್ಯಾಸೆಟ್ಸ್ ಅವಾಗ ಬಂದಿದ್ದು. ಈವನ್ ಕಿಂದರ್ ಜುಗಿ ಇರ್ಬೋದು, ಶಾಂತಿ ಕ್ರಾಂತಿ ಇರ್ಬೋದು, ಬಟ್ ಪ್ರೇಮಲೋಕ ರಣಧೀರ ಥರ ನೋ ಚಾನ್ಸ್ ಫಾರ್ ಎನಿ ಆಡಿಯೋ ಎನಿವೇ. ಸ್ನೇಹಿತರೆ, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಪ್ರೇಮಲೋಕ ಆಗಿನ ಟೈಮಲ್ಲಿ 40 ಲಕ್ಷ ಆಡಿಯೋ ಕ್ಯಾಸೆಟ್ಗಳು ಅಧಿಕೃತವಾಗಿ ಮಾರಾಟವಾಗಿತ್ತಂತೆ. ಸರ್ ನಾನು ನೆಟ್ಟು ಬೋಲ್ಟ್ ವಿಷಯ ಹೇಳಿದೆ, ಆದರೂ ಈಗ ನಾನು ಮನಿಟ್ರಿ ಹತ್ರ ಹೋಗ್ಲೇಬೇಕು ಸರ್. ಹಾಂ, ಅದು ಪ್ರತಿ ಸಾರಿ ರೂಲ್ಸ್ ಅಂತಲ್ಲ. ರೂಲ್ಸ್ ಸರ್, ಮನಿಟ್ರಿ ಪ್ಲೀಸ್. ಈಗ ರವಿ ಸರ್ ಅವರ ಅಕೌಂಟಲ್ಲಿ 2 ಲಕ್ಷ ರೂಪಾಯಿ ಇದೆ. ರವಿ ಸರ್ಗೆ 3 ಲಕ್ಷ ರೂಪಾಯಿಗೆ ಒಂದು ಸೇಫ್ ಝೋನ್ ಇದೆ. ಆ 3 ಲಕ್ಷ ಬಂದ್ಮೇಲೆ ರವಿ ಸರ್ ಅವರ ಅಕೌಂಟಲ್ಲಿ ಆ 3 ಲಕ್ಷ ಪರ್ಮನೆಂಟ್ ಸೇಫ್ ಝೋನ್ ಅದು. ಓಕೆ, ಆ 3 ಲಕ್ಷಕ್ಕೆ ನಮ್ಮ ರವಿ ಸರ್ ಯಾವ ಆಟ ಆಡ್ತಾರೆ? ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. ಇಂಟರ್ ನಟ್ ಪ್ಯಾಕೇಜ್. ಸಾಮಾನ್ಯವಾಗಿ ನಟ್ಗಳನ್ನು ಗ್ಯಾರೇಜ್ನಲ್ಲಿ ವಸ್ತುಗಳನ್ನು ಟೈಪ್ ಮಾಡೋದಕ್ಕೆ ಬಳಸಲಾಗುತ್ತೆ. ಅದೇ ನಟ್ಗಳನ್ನು ಆಟಗಾರ ಒಂದರ ಮೇಲೊಂದರಂತೆ ಜೋಡಿಸಬೇಕು. ಸುರುಸುರುಬತ್ತಿ ಹಚ್ಚುವಂತೆ ಕಬ್ಬಿಣದ ಕಡ್ಡಿಗಳಲ್ಲಿರುವ ನಟ್ಗಳನ್ನು ಹುಷಾರಾಗಿ ಜೋಡಿಸಿ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಬೇಕು. ನಿಂತ ನಟ್ಗಳು ಜೋಡಿಸುವ ಹಂತದಲ್ಲಿ ಉರುಳು ಸೇವೆ ಮಾಡಬಾರದು. ಇದನ್ನು ಪೂರ್ತಿಗೊಳಿಸೋಕೆ ಇರುವುದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್. ಸರ್, ಇದು 3 ಲಕ್ಷಕ್ಕೆ ಆಡ್ತಿರೋ ಆಟ ಆ್ಯಂಡ್ 3 ಲೈಫು ನಮ್ಮ ಹತ್ರ ಹಾಗೇ ಇದೆ. 3 ಲಕ್ಷ ಗೆದ್ರೆ ಇದು ಸೇಫ್ ಝೋನ್ ಸರ್.
ಸರ್, ಕನ್ನಡ ಚಿತ್ರರಂಗಕ್ಕೆ ನೆಟ್ ಪ್ರಾಫಿಟ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟವ್ರು ನೀವು. ಈ ನೆಟ್ ಬಿಡ್ತೀರಾ ಸರ್ ಈಗ ನೋಡು, ನೆಟ್ಟಿಗೆ ನೆಟ್ ಮಾಡ್ಬಿಡ್ತೀರಾ ಸರ್ ಈಗ. ನೋಡಿ ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್ ಅಂದ್ರೆ. The game begins in 3, 2, 1. ಎರಡು ಫ್ಲೋರ್ ಆಯ್ತು, ಮೂರು, ನಾಲ್ಕು. Life Boy Super Minute. Super Minute. Life Boy Super Minute. Aido. Seconds balance ide sir, tumba time ide sir. Level 7 fame. Ready, done. ಆಕ್ಚುಲಾಗಿ ಇದೇ ಈಸಿ ಗೇಮ್. ರೆಡಿ? ಮೂರು ಲೈಫಲ್ಲಿ ಒಂದು ಲೈಫ್ ಹೋಯ್ತು ಸರ್. ಹಾಂ ಸರ್, ಇದನ್ನು ಬೂಟ್ ಕ್ಯಾಂಪಲ್ಲಿ ನೀವು ಈಸಿಯಾಗಿ ಮಾಡೋದು ನಾನು ನೋಡಿದ್ದೀನಿ. ಅಲ್ಲ, ಇದು ಅದೇ ಹೇಳದ್ನಲ್ಲ, ಅಲ್ಲಿ ಲೆಕ್ಕಾಚಾರ, ಇಲ್ಲಿ ಗ್ರಹಚಾರ. ಯಾವ್ದು ಈಸಿ ಅನ್ಕೋತೀವೋ ಅದು ಸುಮ್ಮನೆ ಅದು ಕಷ್ಟ ಕೊಡುತ್ತೆ, ಯಾವ್ದು ಕಷ್ಟ ಅನ್ಕೊಂಡು ಅದು ಮುಗಿದೋಯ್ತು. ಸರ್, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸರ್, ಏನೇ ಆಡಿದ್ರು ಬಡ್ಡಿ ಮಗದ ಒಂಚೂರು ಲಕ್ ಬೇಕು ಅಂತ. ಏ ವಾಸ್ತು ಚೇಂಜ್ ಸರ್, ಈಗ 3 ಲಕ್ಷಕ್ಕೆ ಆಡ್ತಿದ್ದೀರಾ, ಒಂದು ಲೈಫ್ ಹೋಗಿದೆ. ನಮ್ಮ ಫೋನ್ ಕಾಲಲ್ಲಿ ಒಬ್ರಿದ್ದಾರೆ. ಯಾರಪ್ಪ ಅದು? ಹೇಳ್ತೀನಿ ಸರ್. ಹಲೋ, ಖುಷ್ಬು ಮೇಡಮ್ ನಮಸ್ಕಾರ. ನಮಸ್ಕಾರ, ನಾನು ಗಣೇಶ್, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನೀವು ನಮ್ಮ ಜೊತೆ ಆಟ ಆಡೋದಕ್ಕೆ ಬರಬೇಕಾಗಿತ್ತು, ಹೆಲ್ತ್ ಪ್ರಾಬ್ಲಮ್ ಇಂದ ಬಂದಿಲ್ಲ. ರವಿ ಸರ್ ಜೊತೆ ನೀವು ಇದ್ದಿದ್ರೆ ಮಜಾ ಇರೋದು ಮೇಡಮ್. ಗ್ಯಾರಂಟಿ ಬರ್ತೀರಲ್ಲ ಮೇಡಮ್? ನಿಮ್ಮ ಆರೋಗ್ಯ ಹೇಗಿದೆ ಮೇಡಮ್? ರವಿ ಸರ್ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಮೇಡಮ್, ಇಲ್ಲೇ ಇದ್ದಾರೆ ರವಿ ಸರ್. ಯಾಕೆ, ಹೆಲ್ತ್ ಚೆನ್ನಾಗಿಲ್ವಾ? ವಾಟ್ ಹ್ಯಾಪೆನ್ ಯುವರ್ ಹೆಲ್ತ್? ನೀವು ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಏನಾಯ್ತು ಹೆಲ್ತ್ಗೆ? ನನ್ನ ನೋಡಿದ್ರೆ ಸರೋಗಿರೋದಲ್ಲ, ಡಾಕ್ಟರ್ ಹತ್ರ ಯಾಕೆ ಹೋಗ್ತೀಯ ನೀನು? ಐ ಆಮ್ ಪ್ಲೇಯಿಂಗ್ ಗುಡ್, ವಿತೌಟ್ ಯು ಇಟ್ಸ್ ಬೋರಿಂಗ್. ಎವ್ರಿಥಿಂಗ್ ವಿಲ್ ಬಿ ಸೋ ಈಸಿ. ಹಾ, ಸೋ ಫಾರ್ ಇಟ್ ವಾಸ್ ಈಸಿ ಓನ್ಲಿ. ಆಕ್ಚುಲಿ ದ ಈಸಿಯೆಸ್ಟ್ ಗೇಮ್ ಹ್ಯಾಸ್ ಬಿಕಮ್ ದ ಡಿಫಿಕಲ್ಟ್ ಗೇಮ್. Yeah, but the easiest game has become difficult now. ಪರವಾಗಿಲ್ಲ ಸರ್, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬರ್ತೀನಿ ಸರ್, ನಿಮ್ ಜೊತೆ ಬರ್ತೀನಿ. ಹಾ, ನೆಕ್ಸ್ಟ್ ಟೈಮ್ ಸೂಪರ್ 2 ಮಿನಿಟ್ಸ್ ಮಾಡ್ಬೇಕು ಅವ್ರು ಮತ್ತೆ ಅನ್ಕೊಂಡಂಗೆಲ್ಲ ಬರಂಗಿಲ್ಲ, ಇಲ್ಲಿ ಕರ್ದಾಗ ಬರ್ಬೇಕು. ಡೆಫಿನೆಟ್ ಗಾ ಬರ್ತೀನಿ. ಖುಷ್ಬು ಮೇಡಮ್, ಯು ಪ್ಲೇ ವೆಲ್ ಸರ್. ಯಾ, ಥ್ಯಾಂಕ್ ಯು. ಖುಷ್ಬು ಮೇಡಮ್, ಎಸ್, ರವಿ ಸರ್ ಹ್ಯಾಸ್ ಒನ್ 2 lakhs. ಹೌ ಮಚ್ ಮೋರ್ ಬ್ಯಾಲೆನ್ಸ್? 8 lakhs. 8 lakhs ಮೋರ್. 8 lakhs ಮೋರ್. Oh, that's so easy for him. He will do it like this, madam. He has to do it. My birthday is coming. He has to buy me a gift. He has a gift to you. No, sir. All the games are so easy for you. Madam, yes. can you give him some tips? He doesn't need the tips. Any tips? Because he's so good in all these games. I've known him for the last 27 years. He is so good in all these games. Okay, give me a kiss now. Ready? Mwah! Nodra! Neena kedar kothi adike? Sir, phone al koda kisige kedar kothi. Khushbu avare, thank you very much. Nimma aarogyana nodkoli. ಆದಷ್ಟು ಬೇಗ ನಮ್ಮ ಗೇಮ್ ಶೋ ಅಲ್ಲಿ ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ವಿಲ್ ಸ್ಟಾರ್ಟ್. ವಿ ಹ್ಯಾವ್ ಟು ಸ್ಟಾರ್ಟ್. ಚಪ್ಪಳೆ
game begins in 3, 2, 1. ಆರಾಮಾಗಿ ಸರ್. Level 7, come. Sir, you're in, sir. You're bomb board, put a fire pit, put a sir. ಅದೂ ನನ್ನ ಮಗನ ಕೆಲಸ ಕೊಡ್ತಲ್ಲ ನೆಟ್ ಲೈಫ್ ಕಿತ್ಕೊಂಡ್ಬಿಡ್ತಲ್ಲ ಸರ್ ನೆಟ್ ನೆಟ್ಗಳು ಯಾವಾಗಲೂ ಹಂಗೆ ಕೈ ಕೊಟ್ಬಿಡ್ತಾರೆ ಸರ್ ಖುಷ್ಬು ಅವ್ರ ಜೊತೆ ಮಾತಾಡಿದ ವರ್ಕೌಟ್ ಆಗ್ಬಿಡ್ತಾರೆ ಸರ್ ಡೆಫಿನೆಟ್ ಆಗಿ ಒನ್ ಆಫ್ ಮೈ ಫೇವರೇಟ್ ಹೀರೋಯಿನ್ಸು ಒನ್ ಆಫ್ ಮೈ ವೆಲ್ ವಿಶರ್ಸು 27 ವರ್ಷ ಆದರೂ ಸ್ನೇಹ ಆಗಿ ಉಳ್ಕೊಂಡಿರೋದು ಇವತ್ತಿಗೂ ಎಲ್ಲೋದ್ರೆ ಸರ್ ನ ಮರೆಯೋದಿಲ್ಲ ಅವಳು ಎಲ್ಲೋದ್ರೂ ಅಷ್ಟೇ ಭಕ್ತಿ ಅಷ್ಟೇ ಪ್ರೀತಿ ಅಷ್ಟೇ ಅಭಿಮಾನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಡೆಫಿನೆಟ್ ಆಗಿ ಒಳ್ಳೆಯವ್ರು ವಿಶ್ ಮಾಡಿದ್ರೆ ಎನಿ ಗೇಮ್ ಯು ಕ್ಯಾನ್ ಪಾಸ್ ವಿಶ್ವಸಿದ್ರೆ ಸಾಕು ಸಾಕು ಇನ್ನೂ ಬಿದ್ದೇ ಇಲ್ವಲ್ಲ ಸರ್ ಇದು ಅದು ಇನ್ನೂ ಎಲ್ಲಿ ಬೀಳುತ್ತೆ ಖುಷ್ಬು ಫೋನ್ ಮಾಡಿದ್ಮೇಲೆ ಹಂಗೆ ಇರುತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದರಷ್ಟು ಈಸಿ ಗೇಮ್ ಯಾವುದೂ ಇರಲ್ಲ ನನಗೆ ಪಟ 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 ಅಂತ 11-12 ಇಟ್ಟಿದ್ದೀನಿ ಕೈ ಮೇಲೆ ಇಟ್ಕೊಂಡು ಆಡಿದ್ದೀನಿ ಆದರೆ ಇವತ್ತು ಕೆಲಸ ಒಂದು ಲೈಫ್ ತಗೊಂಡು ಒಂದು ಲೈಫ್ ತಗೊಂಡ್ಬಿಡ್ತಲ್ಲ ಸರ್ ಈ ನೆಟ್ಟು ಇಲ್ಲ ಹುಡುಗಿ ಕೇಳಿ ಫಸ್ಟೇ ಫೋನ್ ಮಾಡಿಸ್ಲಿಲ್ಲ ನನಗೆ ಸರ್ ನೆಕ್ಸ್ಟ್ ಯಾರು ಕೇಳಿ ಫೋನ್ ಮಾಡ್ತೀರಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೈ ಕೊಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಕೂಡ ಯಾವುದೋ ಕಷ್ಟ ಅಂದ್ಕೊಂಡ್ರೆ ಗೇಮ್ಸ್ ಎಲ್ಲ ಪಟ ಪಟ ಅಂತ ಆಗೋಯ್ತು ಇದು ಈಸಿ ಅಂದ್ಕೊಂಡ್ವಿ ಇದು ಆಟ ಆಡಿಸ್ತು ಸೊ ನಥಿಂಗ್ ಈಸ್ ಈಸಿ ಇನ್ ಲೈಫ್ ಲೈಫ್ ಎವ್ರಿಥಿಂಗ್ ಯು ಹ್ಯಾವ್ ಟು ಅಚೀವ್ ಯು ಹ್ಯಾವ್ ಟು ಪ್ಲೇ ಎಲ್ಲದಕ್ಕೂ ಅಷ್ಟೇ ಶ್ರದ್ಧೆ ಇಟ್ಕೊಂಡು ಆಡಬೇಕು ನಮ್ಗೆ ಈಸಿ ಅಂದ್ಕೊಂಡ್ಬಿಟ್ರೆ ಸೊ ಓವರ್ ಕಾನ್ಫಿಡೆನ್ಸ್ ಇಂದಾನೇ ಒಂದು ಲೈಫ್ ಹೋಯ್ತು ಅಂತೀರಾ ಸರ್ ಹೌದು ಡೆಫಿನೆಟ್ ಆಗಿ ಸೊ ನಾವು ಈಸಿಯಾಗಿ ತಗೊಂಡ್ರೆ ನಟ್ ಕೂಡ ನಮ್ಮನ್ನ ಆಟ ಆಡ್ಸುತ್ತೆ ಸೊಟ್ಟಿಗೆ ಮಾಡ್ಬಿಡುತ್ತೆ ಆಟ ಆಡ್ಸುತ್ತೆ ಆಟ ಆಡ್ಸುತ್ತೆ ರವಿ ಸರ್ಗೆ ಜೋರಕ್ಕೆ ಚಪ್ಪಾಳೆ ಸರ್ ಗೆದ್ದಿರೋ ದುಡ್ಡು 3 ಲಕ್ಷ ರೂಪಾಯಿಗಳು ಅಂಡ್ ಅದು ಸೇಫ್ ಜೋನ್ ಜೊತೆಯಲ್ಲಿ 2 ಲೈಫ್ ಹಾಗೆ ಉಳ್ಕೊಂಡಿದೆ ಸರ್ ನಮ್ಮ ಮನಿ ಟ್ರಿ ನೋಡ್ಕೊಂಡ್ಬರೋಣ ಸರ್ ಅದ್ಭುತವಾಗಿ ಕಾಣ್ತಾ ಇದೆ ಮನಿ ಟ್ರಿ ಪ್ಲೀಸ್ 10 ಲಕ್ಷಕ್ಕೆ ಯಾಕೆ ರೆಡ್ ಲೈಟ್ ಹಾಕಿರೋದು ಅದು ಸ್ವಲ್ಪ ಕಷ್ಟ ಅಂತ ಸರ್ ಹಂಗೆ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡಂಗೆ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡೋಣ ಸರ್ 3 ಲಕ್ಷ ಗೆದ್ದು 2 ಲೈಫ್ನ ಉಳಿಸ್ಕೊಂಡವರು ನೀವೇ ಸರ್ ಫಸ್ಟ್ ಥ್ಯಾಂಕ್ ಯು ಸರ್ 3 ಈಗಾಯಿತು 2,90,000 10,000 ನಂದು ಆಮೇಲೆ ಗಿಫ್ಟ್ ಬೇರೆ ಹೋಗ್ಬೇಕಲ್ಲ ಸರ್ ಗಿಫ್ಟ್ ಬೇರೆ ಹೋಗ್ಬೇಕು ನಮ್ಮ 4 ಲಕ್ಷದ ಆಟ ಯಾವುದು ನೋಡೋಣ ಸರ್ ಬ್ಲೂ ಪ್ರಿಂಟ್ ಪ್ಲೀಸ್ ಜಂಪರ್ ಮೇ ಬಂಪರ್ ಯುದ್ಧದ ಟೈಮಲ್ಲಿ ದಾಳಿ ಮಾಡುವುದಕ್ಕೆ ಫಿರಂಗಿಗಳ ಮೂಲಕ ಮದ್ದುಗುಂಡುಗಳನ್ನು ಹಾರಿಸಲಾಗುತ್ತದೆ ಆಟಗಾರ ಸ್ಪೂನ್ನ ಮುಂಭಾಗವನ್ನು ಮುಷ್ಟಿಯಿಂದ ಅದೇ ರೀತಿ ಗುದ್ದಿ ಹಾರಿಸಬೇಕು ಆ ಚಮಚ ಹಾರಿ ಹೋಗಿ ಎದುರಿಗಿರೋ ಲೋಟದೊಳಗೆ ಲ್ಯಾಂಡ್ ಆಗಬೇಕು ವಾರ್ನಿಂಗ್ ಏನಪ್ಪ ಅಂದ್ರೆ ಮಾರ್ನಿಂಗ್ ಟೈಮಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇದನ್ನ ಟ್ರೈ ಮಾಡಬಾರದು ಹಾಗೆ ಮಾಡೋಕೆ ಇರೋದು 1 ಸೂಪರ್ ಮಿನಿಟ್ ಅಂದ್ರೆ 60 ಸೆಕೆಂಡ್ಗಳು ರವಿ ಸರ್ ಎಷ್ಟೋ ಜನಕ್ಕೆ ಸ್ಪೂನ್ ಫೀಡಿಂಗ್ ಮಾಡಿದ್ದೀರಾ ನೀವು ಟೆಕ್ನಿಷಿಯನ್ಗೆ ಆರ್ಟಿಸ್ಟ್ಗೆ ಅಲ್ಲ ಇಷ್ಟೊತ್ತು ಟೆನ್ಷನ್ ಇರಲಿಲ್ಲ ಈ ದುಡ್ಡು ಜಾಸ್ತಿ ಆಗ್ತಾ ಆಗ್ತಾ ಟೆನ್ಷನ್ ಜಾಸ್ತಿ ಆಗೋದು ಐ ಥಿಂಕ್ ಹೈಟ್ ಹೋಗ್ತಾ ಹೋಗ್ತಾ ಟೆನ್ಷನ್ ಜಾಸ್ತಿ ಅಂತಾರಲ್ಲ ಆಮೇಲೆ ಈ ಗೇಮ್ ಇದೆಯಲ್ಲ ನಾನು ಯಾವಾಗ ಹೋಟ್ಲಿಗೆ ಹೋದ್ರೂ ಆಡ್ತಿದ್ದ ಗೇಮ್ ಇದು ಒಂದ್ಸರಿ ನಮ್ಮ ಗಂಗಾಧರ್ ಪ್ರೊಡ್ಯೂಸರ್ ಇದ್ದಾರೆ ರಂಜದ ಗಂಡಲ್ಲಿ ಏನೋ 3 ಸರಿ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಎಷ್ಟು ನನಗೆ ನಿನಗೆ ಬೆಟ್ ಅಂತ ಹೇಳಿದ್ದೆ ನಾನು ಅವ್ನು ಜೋಬಲ್ಲಿರಲ್ಲ ತೆಗೆದಿಟ್ಬಿಟ್ಟಿದ್ದ ಅವನು 3 ಸರಿ ಕಂಟಿನ್ಯೂಸ್ ಆಗಿ ಹೊಡೆದಿದ್ದೆ ಸೊ ಇವತ್ತು ಅದು ಮತ್ತೆ ಆಗಲಿ ಅಂತ ನೋಡೋಣ ಈಗ 3 ಹಾಕ್ಬೇಕಾ 2 ಹಾಕಿದ್ರೆ ನೀವು ವಿನ್ನರ್ 4 ಲಕ್ಷಕ್ಕೆ ಹೋಗ್ತೀರ 3 ಹಾಕ್ಬಿಟ್ರೆ ನಿಮಗೆ 4 ಲಕ್ಷ ಸೇಫ್ ಆಗ್ಬಿಡುತ್ತೆ 4 ಲಕ್ಷ ಸೇಫ್ ಝೋನ್ ಆಗ್ಬಿಡುತ್ತೆ ಅದು ನಮ್ಮ ಕಡೆಯಿಂದ ಬೋನಸ್ ಈಗ ಶುರು ಆಗ್ತಾ ಇದೆ ಕ್ರೇಜಿ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್
game begins in 3, 2, 1. Come on, sir. Come on, sir. ಸರ್ ಈ 4 ಲಕ್ಷ 3 ಲಕ್ಷ ಅಂದ್ರೆ ಏನಿಲ್ಲ ಸರ್, ದುಡ್ಡು ಅಂದ್ರೆ ಟೆನ್ಷನ್ ಆಗಲ್ಲ, ಈ ಗೇಮ್ ದೇ ಒಂದು ಮಜಾ ಅಲ್ಲ ಸರ್. ಯು ಬಿಕಮ್ ಎ ಚೈಲ್ಡ್, ಮಕ್ಕಳಾಗ್ಬಿಡ್ತೀವಿ, ಆಟ ಆಡ್ತೀವಿ, ಮಕ್ಕಳಾಗ್ಬಿಡ್ತೀವಿ. 4 ಲಕ್ಷ ಗೆದ್ದಿರೋ ಮೊದಲನೇ ಆಟಗಾರ ನೀವೇ ಸರ್. ಥ್ಯಾಂಕ್ ಯು ಸರ್. ಕೇಳಬೇಕು ಅಂತ ಕೇಳ್ತೀನಿ, ಈಗ 4 ಲಕ್ಷ ನಮ್ಮ ಅಕೌಂಟಲ್ಲಿ ಇದೆ ಸರ್, ನಾವು ತಗೊಂಡು ಹೋಗ್ಬಿಡೋಣ, ಆಡೋಣ ಸರ್. ಸೇಫ್ ಝೋನ್ ಅಲ್ಲಿ ಇದೆ, ಆಡ್ಕೊಂಡು ಹೋಗೋಣ ಮುಂದಕ್ಕೆ, ಆಡ್ಕೊಂಡು. ಇವತ್ತು 10 ಲಕ್ಷವರೆಗೆ ಆಡೋದೆ, ಇನ್ನು 2 ಲೈಫ್ ಇದೆ ಸರ್. ನೆಕ್ಸ್ಟ್ ಪ್ಲೇಯರ್ಸ್ ಯಾರು ಅಲ್ಲ, ಅವ್ರಿಗೆ ಫೋನ್ ಮಾಡಿ ಅವ್ರ ಲೈಫ್ ನನಗೆ ತಗೊಂಬ್ರು. ಓಕೆ ಸರ್, ರವಿ ಸರ್ ಆಡ್ತಿರೋ ನೆಕ್ಸ್ಟ್ ಆಟ ಯಾವುದು? ನೀಲಾಂಬರೇ, ಬ್ಲೂ ಪ್ರಿಂಟ್ ಪ್ಲೀಸ್. ಗೋ ಇನ್ ಗೋಲಿಬಾರ್. ಗೋಲಿ ಆಡಿ ಎಷ್ಟೋ ವರ್ಷಗಳಾದ್ವು, ಗೋಲಿ ಆಡಿ ಗೊತ್ತಿದ್ದವ್ರಿಗೆ ಇಲ್ಲಿ ಅದೇ ಗೋಲಿ ಲಕ್ಷ ಗೆಲ್ಲೋ ಗೋಲ್ ಆಗಿದೆ. ಕೊಂಚ ಏರು ಇರುವ ಟೇಬಲ್ ಮೇಲೆ 3 ಗೋಲಿಗಳನ್ನು ಉರುಳಿಸಿ ಚಮಚದ ಮೂಲಕ ಅದು ನೆಲಕ್ಕುರುಳದಂತೆ ಬ್ಯಾಲೆನ್ಸ್ ಮಾಡಬೇಕು. 3ರಲ್ಲಿ 1 ಗೋಲಿ ನೆಲಕ್ಕುರುಳಿದ್ರೂ ಗೇಮ್ ಗೆಲ್ಲೋಕ್ಕಾಗೋದಿಲ್ಲ. ಇದನ್ನು ಪೂರ್ತಿಗೊಳಿಸಲಿರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸರ್, ಬೂಟ್ ಕ್ಯಾಂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ 3 ನಿಮಿಷ ಆಡಿದ್ದೆ, ನಾನಿದ್ದಾಗ 1.5 ನಿಮಿಷ ಆಡಿದ್ರಿ. ಹೆಂಗ್ ಸರ್ ಇದು ಒಂದೇ, ಅವೆಲ್ಲ ಗರ್ಲ್ ಫ್ರೆಂಡ್ಸ್ ತರ ಕಣ, ಒಬ್ರಿಗೊಬ್ರು ಗೊತ್ತಾಗ. ಅಲ್ಲ, ಇಲ್ಲೇನಂದ್ರೆ ಜೀವನದಲ್ಲಿ 1 ಗರ್ಲ್ ಫ್ರೆಂಡ್, 1 ಹೆಂಡತಿ ಇದ್ರೆ ತೊಂದರೆ ಇಲ್ಲ, 1 ಹೆಂಡತಿ 2 ಗರ್ಲ್ ಫ್ರೆಂಡ್ ಇದ್ರೆ ತೊಂದರೆ. ಆ ಥರ ಇದು ಸರ್, 2 ಹೆಂಡತಿ 1 ಗರ್ಲ್ ಫ್ರೆಂಡ್, ಅದು ಬಿಡು, ಅದು ವೇಸ್ಟ್. ಒಂದು ಹೆಂಡತಿ ಮ್ಯಾನೇಜ್ ಮಾಡೋದೇ ಕಷ್ಟ ಆದರೆ ನಿಮಗೆ 2 ಹೆಂಡತಿ 1 ಗರ್ಲ್ ಫ್ರೆಂಡ್. ರೆಡಿ ಸರ್, ಈಗ ನೀವು ಅವಾಗಲೇ ಖುಷ್ಬು ಅವ್ರು ಮಾತಾಡಿದ ತಕ್ಷಣ ಗೆದ್ರಿ, ಈಗ ಇನ್ನೊಬ್ಬರ ಹತ್ರ ಮಾತಾಡಿಸ್ತೀವಿ ಸರ್. ಹಾಂ, ರೆಡಿ ಸರ್? ಹಾಂ, ರೆಡಿ. ಹೆಲೋ, ಯಾವ್ದೋ ಪಾರೋಳಕ್ಕೆ ಮಾತಾಡ್ಸಿದ್ರೆ ಏನಪ್ಪ? ರೋಜಾ ಮೇಡಮ್. ಹಲೋ. ಹಾ ಮೇಡಮ್, ನಮಸ್ಕಾರ. ಹಲೋ ಮೇಡಮ್. ನಮಸ್ಕಾರ ಮೇಡಮ್, ನಾನು ಗಣೇಶ್ ಮಾತಾಡ್ತಾ ಇದ್ದೀನಿ. ರವಿ ಸರ್ ಸೂಪರ್ ಮಿನಿಟ್ ಆಟದಲ್ಲಿ ಗೇಮ್ ಆಡ್ತಿದ್ದಾರೆ, 4 ಲಕ್ಷ ಗೆದ್ದಿದ್ದಾರೆ, 2 ಲೈಫ್ ಹಾಗೆ ಇದೆ. ರವಿ ಸರ್ ಇದಾರೆ, ಮಾತಾಡಿ ಮೇಡಮ್. ಹಲೋ ರೋಜಾ. ಹಲೋ, ಹಾಯ್, ಹೌ ಆರ್ ಯು? ಫೈನ್ ಫೈನ್ ಫೈನ್. ಎಲ್ಲ ಉಂಡಾರು, ಏನ್ ಚೇಸ್ತುನಾರು? ತೆಲುಗು. ಐ ಆಮ್ ಫೈನ್ ಸರ್. ఓకే, ఎంఎల్ఏ అయిపోయాను కదా, బిజీ విత్ పాలిటిక్స్. కంగ్రాచులేషన్. ఐ యామ్ యాజ్ యూజువల్ మై సినిమా ఇస్ వేర్ ఐ యామ్ ది చీఫ్ మినిస్టర్, మినిస్టర్, ఎంఎల్ఏ, ఎంపీ, ఆల్ ఇన్ సినిమా ఓన్లీ. ఐ మిస్ యు సర్, యాక్చువల్లీ టుడే ఐ హావ్ టు కమ్. ఓకే. బట్ ఐ మిస్ మై ఫ్లైట్. ரொம்ப కష్టమా ఉంది, ఉంగల పాకలాం అంచ, బట్ ఐ మిస్ యు. వాంగ వాంగ, కమ్ కమ్ సమ్ అదర్ టైం. దెన్ எப்படி இருக்கு பெங்களூர்? பெங்களூர் இஸ் ஃபைன் ஃபைன். பெங்களூர் எப்பவுமே நல்லா இருக்கு.
எப்பவுமே நல்லா இருக்கும், நாங்க மிஸ் பண்றோம். மேடம் ரோஜா மேடம், ரவி சார் இஸ் பிளேயிங் ஃபார் 5 லட்சம். ப்ளீஸ் விஷ் ஹிம் லக். ஆசம் ஆசம். ரவி சார் எப்பவுமே லக்கி, வெரி லக்கி. ஆல் தி பெஸ்ட் ரவி சார். ஃபுல் அமௌண்ட் 10 லட்சம். Thank you, thank you. பண்ணுங்க, நம்ம பார்ட்டி பண்ணிக்கலாம் எல்லாரும் சேர்ந்து, ஃப்ரெண்ட்ஸ் எல்லாம். ನನ್ನ ಮಕ್ಕಳ ಬಿಟ್ರ ಖುಷ್ಬೂನ್ ಕರೀತೀರ ರೋಜಾನಕ ಎಲ್ಲ ಅನ್ನಕ್ಕ ಪಾರ್ಟಿ ಕೊಟ್ಬಿಡ್ರಿ, ನಾನೇನ್ ಮಾಡ್ಲಿ, ಆಡೋದ್ ನಾನು ಪಾರ್ಟಿ ಮಾಡೋದ್ ಯಾರು ನೋಡು. ಇಲ್ಲ ಪಾರ್ಟಿ ಕಟ್ಟಣ ಅಂತ ಹೇಳಿಲ್ಲ ಅವಳು. ಸರ್ ಮೇಂಟೈನ್ ಮಾಡ್ತೀವಿ ಪಾರ್ಟಿ ಕಟ್ಟಣ ಬನ್ನಿ ಅಂತ ಹೇಳಿಲ್ಲ ಅವಳು. ಸರ್ ಹೆಂಗ್ ಸರ್ ಅದನ್ನ ಮೇಂಟೈನ್? ಫ್ರೆಂಡ್ಸ್ ನ ಮೇಂಟೈನ್ ಮಾಡೋದ್ ಏನ್ ಕಷ್ಟ ಕಣ, ಗರ್ಲ್ ಫ್ರೆಂಡ್ಸ್ ನ ಮೇಂಟೈನ್ ಮಾಡೋದ್ ಕಷ್ಟ. ಎಲ್ಲ ಫ್ರೆಂಡ್ಸ್ ಸರ್ ಅವ್ರು ಈಗ 4 ಲಕ್ಷದಲ್ಲಿ ನಂದು 10,000 ಸರ್. ಹ್ಮ್, ಪಾರ್ಟಿಗೆ ಒಂದ್ 2 ಲಕ್ಷ ಹೋಗಲ್ಲ ಸರ್. ಪಾರ್ಟಿ 10,000 ಹೊರಟೈತಲ್ಲ ನಿಂದ. ಅಲ್ಲ ಸರ್, ಫೋನ್ ಕೊಟ್ಟಿದ್ಯಾರು? ನಾನ್ ಸರ್. ಹೋಯ್ತು 10,000 ಹೋಯ್ತು, ಇನ್ನಂತ ಪಾರ್ಟಿ ಕೊಟ್ರೆ 10,000 ಅದ್ರಲ್ಲಿ ಹೋಯ್ತಲ್ಲ. ಸೊ ನಾನು ಫೋನ್ ಮಾಡಿಸಿದ ತಪ್ಪಾಯ್ತಾ ಸರ್? ಹೌದು ಸರ್, ಅವಾಗಲೇ ಖುಷ್ಬು ಅವ್ರು ಮಾತಾಡಿದ್ಕೆ ಗೆದ್ರಲ್ಲ ಅನ್ಬಿಟ್ಟು ನಾನು ಫೋನ್ ಮಾಡಿಸ್ದೆ ಸರ್. ಸರಿ, ಅದಕ್ಕೆ ಗೆದ್ರೆ ಇದು ಉಂಟು ಉಂಟು, ಇಲ್ಲಾಂದ್ರೆ ಇಲ್ಲ. ಅಯ್ಯೋ ದೇವ್ರೆ, ಗೆಲ್ಲಿ ಇಲ್ಲ ರವಿ ಸರ್, ನಾನೇ ಹೋಗಿ ಕಿಸ್ ಕೊಟ್ಬಿಡ್ತೀನಿ. ರೆಡಿ, ಕೈಯಲ್ಲಿ ಗೋಲಿ ಇಟ್ಕೊಂಡು ಟೆನ್ಷನ್ ಆಗುತ್ತೆ ನನಗೆ ಇವಾಗ. ರೆಡಿ ಸರ್? ರೆಡಿ. ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. ದಿ ಗೇಮ್ ಬಿಗಿನ್ಸ್ ಇನ್ 3, 2, 1. ಸೂಪರ್. ಮೂರು ಫ್ರೆಂಡ್ಸ್ ಅನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ವಾವ್ ಸೂಪರ್ ಸರ್. Level 9 complete. Super, made it super, made it super, made it. ಸರ್ ಈ ಆಟ ಯಾರು ಗೆದ್ದೇ ಇಲ್ಲ ಸರ್. ಇದು ನಾನು ಭಯಂಕರ ಪ್ರಾಕ್ಟೀಸ್ ಮಾಡಿದ್ದೀನಿ, ಡೈಲಿ ಇದಾಡಕ್ಕೆ ಬರ್ತಿದ್ದೆ ನಾನು. ಸೂಪರ್ ಸರ್. ನಾನು ಯಾವಾಗಲೂ ಈ ಆಟನ ಆಕ್ಸಿಡೆಂಟ್ ಝೋನ್, ಆಕ್ಸಿಡೆಂಟ್ ಝೋನ್ ಅಂತ ಕರಿತಾ ಇದೆ ಸರ್. ಎಲ್ಲ ಫೇಲ್ಯೂರ್ ಆಗ್ಬಿಡೋರು ಸರ್, 4-5 ಜನ ಸೋತಿರೋರೆ ಸರ್ ಇದರಲ್ಲಿ. ಯೂಶಲ್ ಆಗಿ ಎಲ್ಲರ ಸೋಲೋ ಜಾಗದಲ್ಲೇ ನಾನು ಜಾಸ್ತಿ ಗೆಲ್ಲ ಸರ್. ಸರ್ ಸಿನಿಮಾದಲ್ಲೂ ಹಾಗೆ ಎಲ್ಲ ಸೋಲ್ಬೇಕಾದ್ರೆ ನೀವು ಹಿಟ್ಗಳು ಕೊಡ್ತಾನೆ ಇದ್ರಿ, ಹ್ಯಾಕ್ ಸರ್ ಅದು ಆ ಲಕ್? ಸಿ ನಾನು ಎಂಜಾಯ್ ಮಾಡ್ತೀನಿ, ಐ ಕಮ್ ಹಿಯರ್ ಟು ಪ್ಲೇ. ಸೇಮ್ ಸಿನಿಮಾ ಮಾಡ್ಬೇಕಾದ್ರೆ ಅಷ್ಟೇ, ಒಂದು ಸಿನಿಮಾ ನಾನೊಂದು ಕನಸು ಕಟ್ತೀನಿ, ಆ ಕನಸು ಕಂಡಂಗೆ ಸಿನಿಮಾ ಬರಬೇಕು ಅಂತ ಆಸೆ ಪಡ್ತೀನಿ. ಅದು ಸಕ್ಸಸ್ಸು, ಫೇಲ್ಯೂರು, ಯೋಸ್ಗಳ ಲೆಕ್ಕಾಚಾರ ಎಲ್ಲ ಏನು ನೋಡಿಲ್ಲ ನಾನು. ಎಷ್ಟು ಖರ್ಚು ಮಾಡ್ತೀನಿ ಅಂತ ನೋಡಿಲ್ಲ, ಎಷ್ಟು ಲಾಭ ಬಂತು ಅಂತ ನೋಡಿ ಸರ್. ನೀವು ಯಾವಾಗಲೂ ಲೆಕ್ಕಾಚಾರ ನೋಡೋದಿಲ್ಲ ದುಡ್ಡಿನ. ಯೂಶ್ವಲಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ, ನನಗೆ ಯಾಕೆ ದುಡ್ಡು ಲೆಕ್ಕ ಹಾಕಲ್ಲ, ಯಾಕೆ ಬಜೆಟ್ ಹಿಂಗೆ ಮಾಡಲ್ಲ, ಹಾಕ್ತಾನೆ ಇರ್ತಾರಲ್ಲ, ರಿಯಲಿ ಫ್ರಾಂಕ್ಲಿ ಟೆಲ್ಲಿಂಗ್. ಇಲ್ಲ, ಒಂದು ಸರಿ ಲೆಕ್ಕಾಚಾರ ಹಾಕಿದ್ರೆ ಯು ಕೆನಾಟ್ ಡೂ ಥಿಂಗ್ಸ್, ಕ್ರಿಯೇಟಿವ್ ಆಗಿ ಮಾಡೋಕ್ಕಾಗಲ್ಲ, ಲೆಕ್ಕಾಚಾರದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಓ ಅಲ್ಲಿ ಖರ್ಚಾಗುತ್ತೆ ಬೇಡ, ಇಲ್ಲಿ ಖರ್ಚಾಗುತ್ತೆ ಬೇಡ, ಹಿಂಗೆ ಯೋಚನೆ ಮಾಡಿದ್ರೆ ನಮ್ಮ ಯೋಚನೆಗೆ ನಾವೇ ಕಡಿಮೆ ಮಾಡ್ಕೊಂಡಂಗೆ ಆಗೋಗ್ಬೇಕು. ಆಮೇಲೆ ಸೋತು ಬಿಡ್ತೀವಿ ಅಂತ ಫಸ್ಟೇ ಹೆದ್ರಕೊಂಡು ಕೂತರೂ ಆಗೋದಿಲ್ಲ. ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಲೈಫ್, ಇರೋದು ಎರಡೇ, ಒಂದು ಸೋಲು ಒಂದು ಗೆಲುವು ಅಲ್ವಾ. ಆಮೇಲೆ ಸೋಲು ಪ್ರತಿ ಸಾರಿ ಗೆಲುವಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಇಟ್ ಟೀಚಸ್ ಯು ಲಾಟ್ ಆಫ್ ಲೆಸನ್ಸ್. ಗೆದ್ದ ತಕ್ಷಣ ನೋಡಿ, ಆವಾಗಲೇ ನಾನು 5 ಗೇಮ್ ಯಾವಾಗ ಕಾನ್ಫಿಡೆನ್ಸಿಗೆ ಆಡ್ಕೊಂಬಂದು, ಆ ಕಾನ್ಫಿಡೆನ್ಸ್ ಒಂದು ಈಸಿ ಗೇಮ್ನ ಕೂಡ ಕಷ್ಟ ಮಾಡಿಬಿಡುತ್ತೆ. ಒಂದು ಲೈಫ್ ಹೋಗಿದ ತಕ್ಷಣ ಒಂದು ಈಸಿ ಗೇಮ್, ಅದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೆಲ್ಲ ಒಂದ್ಕಡೆ ಓವರ್ ಕಾನ್ಫಿಡೆನ್ಸ್ ಕನ್ವರ್ಟ್ ಆದಾಗ ದಟ್ ಇಸ್ ವಾಟ್ ಹ್ಯಾಪನ್ಸ್. ಸೊ ಅಗೇನ್ ಯು ಆರ್ ಲರ್ನಿಂಗ್ ಲೆಸನ್ಸ್. ಇಷ್ಟು ವರ್ಷ ನಾನು ಹೇಳ್ಕೊಡೋ ಪಾಠನ, ಬಟ್ ನನಗೆ ಅದು ಮತ್ತೆ ಪಾಠ ಕಲಿಸ್ತೀವಿ ಅವತ್ತು ಹತ್ರಕ. ಸೊ ಯು ಪ್ಲೇ ಯುವರ್ ಗೇಮ್, ಡೋಂಟ್ ವರಿ ದ ರಿಸಲ್ಟ್. ಓಕೆ, ರವಿ ಸರ್ ಗೆದ್ದಿದ್ದಾರೆ 5 ಲಕ್ಷ ರೂಪಾಯಿ. ಆವಾಗಲೇ ಹೇಳಿದೆ 4 ಲಕ್ಷ ಗೆದ್ದಿರೋ ಮೊದಲನೇ ಆಟಗಾರ ಅಂತ, 5 ಲಕ್ಷ ಗೆದ್ದಿರೋ ಮೊದಲನೇ ಆಟಗಾರ ಸರ್. ಮತ್ತೆ
ಆ ಮೂರು ಗೋಲಿಗಳು ವಿಷಯಕ್ಕೆ ಬರ್ತೀನಿ ಸರ್. ಎರಡು ಗೋಲಿ ಫೋನ್ ಮಾಡಿಸ್ಬಿಟ್ಟಲ್ಲ, ಎರಡು ಗೋಲಿ, ಒಂದು ಹೆಂಡತಿ ಇದ್ದಾಳೆ ಕೈಯಲ್ಲಿ, ಇದ್ದಾಳೆ ಭದ್ರವಾಗಿದ್ದಾಳೆ, ಎರಡು ಫ್ರೆಂಡ್ಸ್ ಆಗೋಯ್ತು. ಯಾಕೆ ಸರ್ ನಿಮಗೆ ಅಷ್ಟು ಅಟ್ರಾಕ್ಟ್ ಆಗ್ತಾರೆ ಎಲ್ಲರೂ? ಅಟ್ರಾಕ್ಟ್ ಅಂದರೆ, ಒಂದು ನಾನು ಯಾವುದೇ ಹೆಣ್ಣು ಬಂದರೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಗೌರವ ಕೊಡ್ತೀನಿ. ಸಿನಿಮಾದಲ್ಲಿ ಅವ್ರನ್ನ ಹೇಗಿರಬೇಕು ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದರೆ ಫಸ್ಟ್ ನಾನು ಹೇಳ್ಕೊಡೋದು ಔಟು ಬಿಯಾನ್ ಸ್ಕ್ರೀನ್, ಅವ್ರನ್ನ ಅಂದವಾಗಿ ತೋರಿಸ್ತೀನಿ, ಚೆನ್ನಾಗಿಲ್ಲ ಅಂದರೆ ಎತ್ತೇಳಿ, ಚೆನ್ನಾಗಿಲ್ಲ ಹಿಂಗೆ ಹಾಕೊಂಬನಿ ಅಂತ. ಅವ್ರು ಫಸ್ಟ್ ತುಂಬ ಜನ ವಾದ ಮಾಡಿದವ್ರು ಇದ್ದಾರೆ, ಇದು ಹಾಕೊಂಬರಮ್ಮ ಇದೆಲ್ಲ ಏನು ಚೆನ್ನಾಗಿರುತ್ತೆ ಸರ್, ಬಟ್ ಹಾಕೊಂಡು ಬಂದ ಮೇಲೆ ಸಿನಿಮಾ ನೋಡಲಾರೆ ಇದು ಹಾಕ್ರೆ ಇಷ್ಟು ಚೆನ್ನಾಗಿರ್ತೀನಿ ನಾನು ಅಂತ ಅಂತಾರೆ. ಸೊ ಹಾಗಾಗಿ ಅವರು ಸರೆಂಡರ್ ಆಗ್ಬಿಡ್ತಾರೆ ಒಂದ್ಸರಿ ನೋಡಿದ ತಕ್ಷಣ. ಸೊ ನನಗೆ ಅದು ಗೊತ್ತಿಲ್ಲ, ನನಗೆ ನೋಡಿದ ತಕ್ಷಣ ಇದು ಚೆನ್ನಾಗಿಲ್ಲ ಹಿಂಗೆ ಹಾಕು ಹಿಂಗೆ ಹಾಕು, ಈ ಪ್ರೊಫೈಲ್ ಚೆನ್ನಾಗಿ ಕಾಣಿಸಲ್ಲ ಹುಡುಗಿ, ಈ ಹುಡುಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತೀನಿ. ನಾನು ಒಂದ್ಸರಿ ಅಪೂರ್ವನ ಕರ್ಕೊಂಬರ್ತೀನಿ. ನೆಕ್ಸ್ಟ್ ಇವಳೇನ ಅಪೂರ್ವದಲ್ಲಿ ಆ್ಯಕ್ಟ್ ಮಾಡಿರೋದು ಅಂತ ಕೇಳಬೇಕು ಜನ. ಅದೇ ಹುಡುಗಿನ ಅಷ್ಟಂದವಾಗಿ ನೋಡ್ಬೇಕು, ಆ ಹುಡುಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಸರ್. ಸರ್ ಅದ ಮೇಲ್ಗಡೆ ಒನ್ ಮ್ಯಾನ್ ಶೋ, ಇಡೀ ಪಿಕ್ಚರಲ್ಲಿ ಅಸ್ಟೆಂಟ್ ಡೈರೆಕ್ಟರ್ಸು ಇಲ್ಲದೆ, ಯಾರು ಇಲ್ಲದೆ ಇಡೀ ಸಿನಿಮಾ ನಾವು ನಮ್ಮನೆ ಮಾಡ್ತಿರೋದು. ಅಸ್ಟೆಂಟ್ ಡೈರೆಕ್ಟರ್ಸು ಇಲ್ಲ, ನಾವು 12 ಜನ ಫುಲ್ ಯೂನಿಟ್ ಮಾಡ್ತಿರೋದು. 12 ಜನ ಯೂನಿಟ್ ಇಟ್ಕೊಂಡು ಫುಲ್ ಸಿನಿಮಾ? ಅಷ್ಟು ಪ್ರೆಷರು? ಆ್ಯಕ್ಚುಲಾಗಿ ಪ್ರೆಷರ್ ಇಲ್ಲ, ಪ್ರೆಷರ್ ಅವ್ರು ಇದ್ದಾಗಲೇ ಪ್ರೆಷರ್ ಜಾಸ್ತಿ ಇರುತ್ತೆ. ಏನಂದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗು, ಲಿರಿಕ್ಸು, ಮ್ಯೂಸಿಕ್ಕು, ಅವ್ರು ಇದ್ದಾಗ ಡಿಸೈನ್ಸು ಎಲ್ಲ, ಇದ್ರಲ್ಲಿ ಡಿಸೈನ್ಸು ನಾನೇ, ಕಾಸ್ಟ್ಯೂಮ್ ಡಿಸೈನಿಂಗ್ ನಾನೇ ಕಂಪ್ಲೀಟ್, ಆಲ್ ನಾನೊಬ್ಬನೇ ಮಾಡೋದು. ನೀವೊಬ್ಬರೇ ಮಾಡಿರೋ? ನಾನು, ನನ್ನ ಬಿಟ್ಟರೆ ನನ್ನ ಜೊತೆ ಸೀತಾರಾಮ್ ಫೋಟೋಗ್ರಾಫಿ. ತುಂಬ ಚೆನ್ನಾಗಿದೆ ಸರ್. ಸೊ 61 ಉಲ್ಟಾ ಮಾಡಿದ್ರೆ 19, ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ. ಎರಡು ಏಜ್ ಡಿಫ್ರೆನ್ಸು, ಅವು ಟು ವಾಯ್ಸ್ ಹೆಂಗೆ ವ್ಯತ್ಯಾಸ ಆಡುತ್ತೆ ಅಂತ, ಬಟ್ ಸ್ಟಿಲ್ ಅವು ದೇ ಕ್ಯಾನ್ ಫಾಲ್ ಇನ್ ಲವ್ ಅಂತ. ಲವ್ ಅಂತ ತುಂಬ ಚೆನ್ನಾಗಿದೆ ಸರ್ ಫೋಟೋ. ನನಗೊಂದು ಆಸೆ ಸರ್, 5 ಲಕ್ಷದ ಮನಿ ಇಟ್ರಿ ನಾನು ನೋಡೇ ಇಲ್ಲ ಸರ್, ನೋಡ್ಕೊಂಬಂದ್ಬಿಡ. ನೋಡು ನೋಡು, ಬೇಗ ಬೇಗ ನೋಡು ಮನಿ ಇಟ್ರಿ ಪ್ಲೀಸ್. ಒಂದೇ ಗೇಮ್. ಸೊ 10 ಲಕ್ಷಕ್ಕೆ 2 ಲೈಫಿನ ಉಳ್ಕೊಂಡಿದೆ. 10 ಲಕ್ಷಕ್ಕೆ ರವಿ ಸರ್ ಆಡ್ತಿರೋ ಆಟ ಯಾವ್ದು? ನೀಲಾಂಬರಿ ಬ್ಲೂ ಪ್ರಿಂಟ್ ಪ್ಲೀಸ್. 2 ಕನಸು. ಒಬ್ಬ ವ್ಯಕ್ತಿ ಒಂದೇ ಟೈಮಲ್ಲಿ ಡಬಲ್ ಕೆಲಸ ಮಾಡೋದು ಕಷ್ಟ ಕಷ್ಟ, ಬಟ್ ಶ್ರದ್ಧೆ ಇದ್ರೆ ಎಲ್ಲಾನೂ ಸಾಧ್ಯ. ಈ ಆಟದಲ್ಲಿ ಕೈಚಳಕವೇ ಕೈಲಾಸ. ಆಟಗಾರ ತನ್ನ ವಜ್ರಮುಷ್ಟಿ ಬಳಸಿ 2 ಚೆಂಡನ್ನ ಎದುರಿಗಿರೋ ಲೋಟದೊಳಗೆ ಹಾಕ್ಬೇಕು. ಏಕಕಾಲದಲ್ಲಿ 2 ಬಾಲು ಲೋಟ ಸೇರ್ಬೇಕು. ಇದಕ್ಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ರವಿ ಸರ್, ಪ್ರತಿ ಆಟಕ್ಕೂ ಮೊದಲು ಒಬ್ಬೊಬ್ರ ಕೈಯಲ್ಲಿ ಫೋನ್ ಮಾಡಿಸ್ತಾ ಇದ್ದೀನಿ ಸರ್. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಯಾರು? ಮಾತಾಡ್ತೀನಿ ಸರ್. ನೀವು ಹೆಸರು ಹೇಳಪ್ಪ ಫಸ್ಟು. ರಕ್ಷಿತಾ ಪ್ರೇಮ್ ಸರ್. ಡಬಲ್ ಟ್ರಬಲ್ ಆಟಕ್ಕೆ ಕರೆಕ್ಟ್ ಆಗಿ ಸಿಂಕ್ ಮಾಡಿದ್ರ. ಓಕೆ, ಹಲೋ ಗಣೇಶ್ ಅವರೇ, ನೀವು ಹೇಳಬಾರ್ದಾಗಿತ್ತು ನಾನು ಫೋನ್ ಮಾಡಿದ್ದೀನಿ ಅಂತ. ಈಗ ಸಾರ್ ಕೇಳಿದ್ರೆ ಹೇಳದೆ ಹ್ಯಾಗ್ ಮೇಡಮ್ ಇರ್ಲಿ? ಯಾಕಪ್ಪ ಹೇಳ್ತಿ ಅವಳ ಹೆಸರು ನಿನ್ನ? ಟ್ರಬಲ್ ರವಿ ಸರ್. ಹಾ ಹೇಳಮ್ಮ. ಫಸ್ಟ್ ಆಫ್ ಆಲ್, ನೀವು ಯಾವ ಶೋಗ್ ಹೋದ್ರು ಕ್ರೇಜಿ ಕ್ವೀನ್ ಕ್ರೇಜಿ ಸ್ಟಾರ್ ವಿಶ್ ಮಾಡ್ಲಿಲ್ಲ ಅಂದ್ರೆ ಹೇಗ್ ಸಾಧ್ಯ? ಸೊ ಫಸ್ಟ್ಲಿ ಕಾಂಗ್ರಾಟ್ಸ್ ಆನ್ ವಿಶ್, ಆನ್ ಆಕ್ಚುಲಿ ವಿನ್ನಿಂಗ್ ಸೋ ಮಚ್ ಮನಿ, ಅಂಡ್ ಐ ರಿಯಲಿ 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 ವಿಶ್ ದಟ್ ಯು ವಿನ್ ದ 10 ಲ್ಯಾಕ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ರವಿ ಸರ್, ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ದಟ್ ಯು ಆರ್ ಆನ್ ದಿಸ್ ಶೋ. ಗಣೇಶ್ ರನ್ನಿಂಗ್ ಇಟ್ ರಿಯಲಿ ರಿಯಲಿ ವೆಲ್, ಸಿಕ್ಕಾಪಟ್ಟೆ ಎನರ್ಜಿ ಇದೆ ನಿಮ್ಗೆ, ಸೊ ಗ್ರೇಟ್. ಅಂಡ್ ರವಿ ಸರ್, ಹೇಳು, ಆಲ್ವೇಸ್ ಯು ಗೋನ್ ರಾಕ್, ಯು ಗೋನ್ ವಿನ್, ಅಂಡ್ ಆಲ್ ದಿ ಬೆಸ್ಟ್. 10 ಲಕ್ಷಕ್ಕೆ ಒಂದು ಕಿಸ್ ಕೊಡು ಬೇಗ. ನೋಡಿದೆ ಥ್ಯಾಂಕ್ ಯು. ಐ ಹೋಪ್ ಯು ವಿನ್ ಸರ್. ಐ ಹೋಪ್ ಪ್ರೇಮ್ ಇಸ್ ನಾಟ್ ದೇರ್ ನೋ. ಪ್ರೇಮ್ ಇಸ್ ಸ್ಲೀಪಿಂಗ್, ಶುಡ್ ಐ ವೇಕ್ ಹಿಮ್ ಅಪ್? ಅಷ್ಟು ಬೇಗ ಮಲಗಿಸ್ಬಿಟ್ಟ ಅವನ. So I told him I'm calling you. Okay. Obviously both of us wish you, me and Prem. Thank you. And sir, I really really hope you win sir. Thank you. Thank you Rakshit aur, thank you very Ganesh, much. Thank you Ganesh, God bless you. Bye. Thank you Rakshit. Actually ಈ ಫೋನ್ ಈ ಆಟಕ್ಕೆ ಇಲ್ಲದಕ್ಕೆ ನೀನು ಇನ್ನೊಬ್ಬರು ಫೋನ್ ಕಾಲ್ ಕೊಡ್ಬೇಕು ನೀನು. ಯಾರ್ದು ಸರ್? ಏನ್ ಇದಕ್ಕೆ ಇನ್ನೊಂದು ಹೆಸರು ಏನು ಕನ್ನಡದಲ್ಲಿ ಇಟ್ಟರೋದು ನೀವು? 2 ಕನಸು. ಹಾ, ಮತ್ತೆ ಯಾರು ಕೊಡ್ಬೇಕು? ಡಾಕ್ಟರ್ ರಾಜ್ಕುಮಾರ್ ಅವ್ರು ಅಣ್ಣವ್ರದ್ದು, ಅವ್ರ ಆಶೀರ್ವಾದ ಆದ್ರೆ ಈ ಗೇಮ್ ಬೀಳೋದು. ಹೌದಾ ಸರ್? ಹೌದು. ಒಂದೇ ಒಂದ್ಸರಿ ಬ್ಲೆಸ್ ಮೀ ಸರ್, ರೆಡಿ ಸರ್. ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್. ಕ್ರೇಜಿ ಕ್ವೀನ್ ಗೋಲ್ಡನ್ ಮಿನಿಟ್. ಕ್ರೇಜಿ ಕ್ವೀನ್ ಗೋಲ್ಡನ್ ಮಿನಿಟ್ ಅಂದ್ರೆ
game begins in 3, 2, 1. Hey! Sir, innu yerada life ide. Oh! Come on, sir! Yeradu onde sali bilbeku. ಒಂದು ಬಾಲ್ ರವಿ ಆದ್ರೆ ಇನ್ನೊಂದು ಬಾಲ್ ಚಂದ್ರ. ಓ ಕಮಾನ್ ಕಮಾನ್ ಸರ್. ಸೂಪರ್ ಮಿನಿಟ್ ಸೂಪರ್ ಮಿನಿಟ್ ಸೂಪರ್ ಮಿನಿಟ್ ಲೈಫ್ ಬಾಯ್ ಸೂಪರ್ ಮಿನಿಟ್ Minute, super, minute, super, minute. Life boy, super minute. One ball, Ravi Adre, inon ball, Chandra. Oh, come on, sir. Oh, yo, 25. 20. ರೆಡಿ ಅದು ಹಂಗೆ ಅದು ಈ ಗೇಮ್ ಕಷ್ಟನೇ. ಇನ್ನೊಂದು ಟ್ರೈ ಮಾಡೋಣ ರೆಡಿ. ಇನ್ನೊಂದು ಲೈಫ್ ಮಾಡೋಣ ಸರ್. ಇನ್ನೊಂದು ಲೈಫ್ ಇದೆಯಲ್ಲ ಸರ್. ಸರ್ ಬೂಟ್ ಕ್ಯಾಂಪಲ್ಲಿ ನೀವು ಹಾಕಿದ್ರಿ ಅಂತ ಕೇಳಿದ್ದೀನಿ ಸರ್. ಬೂಟ್ ಕ್ಯಾಂಪಲ್ಲಿ ನೆನ್ನೆ ಬಿತ್ತು ಬಿದ್ದಿದೆಯಲ್ಲ ಸರ್. ಸೊ ಈಗಲೂ ಬೀಳುತ್ತೆ ಡಬಲ್. 10 ಲಕ್ಷಕ್ಕೆ ಫಸ್ಟ್ ಟೈಮ್ ಮಾಡ್ತಿರೋದು ನೀವು ಒಬ್ಬರೇ ಸರ್. ಅದು ಒಂದು ಲೈಫ್ ಇಟ್ಕೊಂಡು ಇದು ಕೊನೆಯದು. ಐ ಥಿಂಕ್ ಈ ಸಲ ನೀವು ಹಾಕ್ತೀರಾ ಅಂತ ಕಾನ್ಫಿಡೆನ್ಸ್ ನನಗೂ ಇದೆ ಎಲ್ರಿಗೂ ಇದೆ. ಆದ್ರೂ ಇರ್ಲಿ ಅಂತ ಒಂದ್ಸಲ ರೂಲ್ಸ್ ಹೇಳ್ಬಿಡ್ತೀನಿ ಸರ್. ಎಷ್ಟು ಏನು ಹೇಗಿದೆ ನಮ್ಮ ಅಕೌಂಟ್ ಅಂತ. ಈಗ 10 ಲಕ್ಷಕ್ಕೆ ನಾವು ಆಡ್ತಿದೀವಿ ಸರ್. ಗೆದ್ರೆ 10 ಲಕ್ಷ ಬರುತ್ತೆ ಸರ್, ಇಲ್ಲ ಅಂದ್ರೆ 4 ಆಗುತ್ತೆ ಸರ್. 1 ಲಕ್ಷ ಕಡಿಮೆ ಆಗಲ್ಲ. ಅದಂಗೆ 90,000 ನಿಂದ ತೋಯ್ತಲ್ಲ. ನಾನು ಸೀರಿಯಸ್ ಆಗಿ ಕೇಳ್ತಾ ಈಗ ಶುರು ಆಗ್ತಿದೆ ಕ್ರೇಜಿ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ 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 ಮಿನಿಟ್. ದ ಗೇಮ್ ಬಿಗಿನ್ಸ್ ಇನ್ 3, 2, 1. ಡಬಲ್ ಟ್ರಬಲ್ ಗೇಮ್ ಇದು. ಡಬಲ್ ಟ್ರಬಲ್ ಕಷ್ಟದೇ ಗೇಮ್ ಅಲ್ಲ ಸರ್. ಇದರಲ್ಲಿ ಏನು ಸೋತ್ರೆ ಬೇಜಾರಿಲ್ಲ, ಬಿದ್ರೆ ಅದೃಷ್ಟ ಅನ್ಕೊಂಡು ಹೋಗ್ತಿದ್ದೇನೆ ಸರ್. ಜಗತ್ತಲ್ಲಿ ಒಬ್ಬನೇ ಸರ್ ಹಾಕಿರೋದು ಆಸ್ಟ್ರೇಲಿಯಲ್ಲಿ, ಗ್ರ್ಯಾಂಡ್ ನೆಲ್ಸನ್ ಅಂತ ಅವನೊಬ್ಬನೇ ಸರ್ ಹಾಕಿರೋದು, ಇನ್ಯಾರು ಹಾಕಿಲ್ಲ. ಅದು 3ನೇ ಲೈಫಲ್ಲಿ ಸರ್ ಹಾಕಿದ್ದು. ನನಗೊಂದು ಕೊಡ್ಬೋದಾಗಿತ್ತಲ್ಲ ನೀವು. ಅದೇ ಸರ್, 3ನೇ ಲೈಫ್ ಇದ್ರೆ ಗ್ಯಾರಂಟಿ ಹಾಕ್ತೀವಿ. ಇದ್ರೆ ಕೊಡೋಕೆ ನೀನೇ ಬೇಕಾ? ರವಿ ಸರ್ ಗೆದ್ದಿರೋದು 4 ಲಕ್ಷ ರೂಪಾಯಿ.
ಈ ಸೀಸನ್ ಸ್ಟಾರ್ಟ್ ಆದಾಗಿಂದ ಥ್ಯಾಂಕ್ ಯು. ಆ ನಿಮ್ಮ ಹೆಸರು? ಪ್ರೇಮಲೋಕ. ಪವಿತ್ರ. ಥ್ಯಾಂಕ್ ಯು ವೆರಿ ಮಚ್ ಪವಿತ್ರ. ಈ ಸೀಸನ್ ಶುರು ಆದಾಗಿಂದ 10 ಲಕ್ಷದ ಆಟ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಯಾರೂ ಆಡಿರಲಿಲ್ಲ, ಅದನ್ನು ಆಡಿದ್ದು ನಮ್ಮ ರವಿ ಸರ್. ಚಪ್ಪಾಳೆ. ನನಗೆ ಗೊತ್ತಿರೋ ಥರ ರವಿ ಸರ್ಗೆ 4 ಲಕ್ಷ ಅನ್ನೋದೇನು ದೊಡ್ಡದಲ್ಲ, ಅವರು ಕೋಟಿ ಕೋಟಿ ಜೊತೆ ಆಟ ಆಡಿದ್ದಾರೆ. ಬಟ್ ರವಿ ಸರ್ ಆಡಬೇಕಾದ್ರೆ ಪುಟ್ಟು ಮಗು ನೋಡಿದಾಗಾಯ್ತು. ನಾನು ಆಟ ಆಡೋಕ್ಕೆ ಶುರು ಮಾಡಿದ್ದು ಹಾಗೆ, ನಾನು ಅಲ್ಲಿ ರಿಹರ್ಸಲ್ ಮಾಡೋಕ್ಕೆ ಬಂದಾಗಲೂ ಕೂಡ ಐ ವಾಸ್ ಲೈಕ್ ಎ ಚೈಲ್ಡ್. ಐ ಕೇಮ್, ಐ ಕುಡ್ ಫೀಲ್ ಮೈ ದ ಚೈಲ್ಡ್ನೆಸ್ ಇನ್ ಮೀ. ನನ್ನಲ್ಲಿ ಒಂದು ಮಗು ಕಾಣಿಸ್ತಾ ಇದೆ ಅಂತ ಹೇಳಿದ್ನಲ್ಲ ನಾನು. ಅಂದರೆ ನಾನು ಐ ಥಿಂಕ್ 4 hours 5 hours ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಕೂತಿರ್ತಿದ್ದೆ. ಆಟ ಮುಗಿದ್ರೆ ಇನ್ನೊಂದ್ಸರಿ ಆಡಿ ಮಾಡ್ಕೊಂಡು ಕೂತಿರ್ತೀವಿ. ಇದನ್ನು ಬರುತ್ತೋ ಬರಲ್ಲ ಅದು ಬೇರೆ ಪ್ರಶ್ನೆ ಇದೆ. ಇದಂತೂ ಅದೃಷ್ಟದ ಮೇಲೆ ಕ್ಯಾರಿ ಮಾಡಬೇಕಿದೆ. ಹೌದು ಸರಿ, ಡನ್, ಟ್ರೈ ಮಾಡೋಣ. ಬಟ್ ಹಂಗೆ ನೋಡೋಕೆ ಹೋದರೆ ನೆನ್ನೆ ರಿಹರ್ಸಲಲ್ಲಿ ಬಿತ್ತು ಒಂದು ಸರಿ ಇದು. ಸೊ ಇವತ್ತು ಅದೇ ಅದೃಷ್ಟ ಬೀಳ್ಬೇಕಾಯ್ತು. ನಿನ್ನೆ ಸರ್ ನೀವು ಮೊದಲೇ ಹೇಳಿದ್ರಿ ಅಲ್ಲಿ ಲಕ್ಕಾಚಾರ, ಇಲ್ಲಿ ಗ್ರಹಚಾರ, ಇಲ್ಲಿ ಗ್ರಹಚಾರ. ಸರ್ ಹೋಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಬರೋ ಆಟಗಾರರಿಗೆ ಏನು ಹೇಳ್ತೀರಿ? ಯಾವ ಗೇಮು ಈಸಿ ಅಂತ ಅಂದ್ಕೊಂಡು ಬರಲೇಬೇಡಿ. ಇಲ್ಲಿ ಎಲ್ಲದಕ್ಕೂ ಅದೇ ಶ್ರದ್ಧೆ, ಅದೇ ಟೈಮು, ಅದೇ ಪೇಷನ್ಸು. ನಾವು ಅನ್ಕೋತೀವಿ ಅದು ಈಸಿ, ಇದು ಕಷ್ಟ, ಇದು ಈಸಿ, ಅದು ಕಷ್ಟ ಅಂತ ಅನ್ಕೋತೀವಿ. ನಾನು ಬಹುಶಃ ಇವತ್ತು ತುಂಬ ಈಸಿಯೆಸ್ಟ್ ಗೇಮ್ಗೆ ನಾನು ಹಿಡಿದಿದ್ದೆ ಆ್ಯಕ್ಚುಲಾಗಿ. ಇವತ್ತು ಒಂದು ಲೈಫ್ ಹೋಯ್ತು. ಹೌದು, ಇಲ್ಲಿ ಬರೋರ್ಗೆ ಅಷ್ಟೇ ಸರ್ ಹೇಳೋದು, ಫರ್ಗೆಟ್ ಅಬೌಟ್ ವಿನ್ನಿಂಗ್. ಯಾವಾಗ ನಾವು ಗೆಲ್ಲಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದ್ಬಿಡ್ತೀವಿ, ಕೈ ಆಟೋಮೆಟಿಕ್ ನಡುಗೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಎಂಜಾಯ್ ದ ಗೇಮ್ ಆ್ಯಂಡ್ ಗೋ. ಯು ಕಮ್ ಹಿಯರ್ ಟು ಎಂಟರ್ಟೈನ್ ದ ಎಂಟರ್ಟೈನ್. ಜನ ನೋಡ್ತಿದ್ದಾರೆ, ಅಲ್ಲಿಂದನೂ ಆಶೀರ್ವಾದ ಮಾಡ್ತಿರ್ತಾರೆ. ಇವತ್ತು ಇಲ್ಲಿ ಬೀಳಬೇಕಾದ್ರೆ ಒಂದು ಬರೀ ನಮ್ಮ ಶ್ರದ್ಧೆ ಅಷ್ಟೇ ಅಲ್ಲ, ಇಲ್ಲಿ ಕೂತಿರೋ ಅಷ್ಟು ಜನದ ಪ್ರೀತಿ ಅಭಿಮಾನ, ನೋಡ್ತಿರೋ ಪ್ರೀತಿ ಅಭಿಮಾನ ಜನದ್ದು, ಅದಷ್ಟು ಜನ ಫೋಕಸ್ ಎನರ್ಜಿ ನಮ್ಮ ಮೇಲೆ ಬಿದ್ದಾಗ ನಮ್ಗೆ ಆಟೋಮೆಟಿಕ್ ಯಶಸ್ಸು ಬರುತ್ತೆ ಅನ್ನೋದಕ್ಕೆ ಈ ಗೇಮೇ ಕಾರಣ. ಇವತ್ತು ದಿನದ ಫೆವಿಕ್ ಕ್ವಿಕ್ ಮಿಂಚಿನ ಆಟಗಾರ ನಮ್ಮ ರವಿ ಸರ್. ನಿಮ್ಮನ್ನ ಬೀಳ್ಕೊಡ್ಬೇಕಾದ್ರೆ ನಿಜವಾಗ ಮನಸ್ಸು ಭಾರ ಆಗ್ತಿದೆ ಸರ್. ಪ್ರತಿಯೊಬ್ಬರು ಆಟ ಆಡ್ಬೇಕಂದ್ರೆ ನನ್ಗೆ ಜ್ಞಾಪಿಸ್ತು ಸಾಕು. ಎಸ್ ಸರ್, ಎಸ್ ಸರ್. ಇಲ್ಲಿರೋ ಸೌಭಾಗ್ಯ ಎಲ್ಲೂ ಇಲ್ಲ, ಈಶ್ವರಿ ತಾಯಿ. ಸ್ನೇಹಿತರೆ, ಇವತ್ತಿನ ಎಪಿಸೋಡು ಯಾವತ್ತೂ ಮರೆಯಕ್ಕಾಗದಿರೋಂಥ ಎಪಿಸೋಡ್ ಅಲ್ವಾ? ಕಣ್ಣಿನ ರೆಪ್ಪೆ ಕೂಡ ಈ ಆಟನ ಸೈಲೆಂಟಾಗಿ ನೋಡ್ತಾ ಇತ್ತು. ಡ್ರೀಮ್ ಸೆಲ್ಲರು ಗೇಮ್ ಪ್ಲೇಯರ್ ಆಗಿ ಆಡ್ತಿದ್ದಿದ್ದು ಅದ್ಭುತನೋ ಅದ್ಭುತ. ಸ್ನೇಹಿತರೆ, ನಮ್ಮ ಲೈಫಲ್ಲಿ ನಾವು ಸಹ ರವಿ ಸರ್ ಥರ ಆಡೋಕ್ಕೆ ಆಗೋಕ್ಕೆ ಪ್ರಯತ್ನ ಪಡೋಣ. ಮಾಡು ಇಲ್ಲವೇ ಮಡಿ ಅಂದ್ಕೊಳ್ಳೋ ಬದಲು ಮಾಡು ಮತ್ತು ಮಾಡು ಅಂತ ನಮ್ಮ ಆಟನ ಆಡ್ತಾನೆ ಹೋಗಬೇಕು. ಗೂಗಲ್ ಸರ್ಚ್ ಮಾಡಿಕೊಂಡು ಗೆಲುವು ನಮ್ಮನ್ನು ಹುಡುಕೊಂಡು ಬಂದೇ ಬರುತ್ತೆ. ಮತ್ತೆ ನಾಳೆ ಅಂದರೆ 1350 ಮಿನಿಟ್ಗಳ ನಂತರ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಗಣೇಶಿಂದ ನಿಮ್ಮೆಲ್ರಿಗೂ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್. ರವಿ ಸರ್ ಇದು ಹಾಕ್ತಿರೋದ್ ನೋಡಿದ್ರೆ ಆ ಚಿಲ್ಡ್ರನ್ ನೋಟ್ ಆದ್ರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ. ಲೈಫ್ ಬಾಯ್ ಮೊಮೆಂಟ್ ಆಫ್ ದ ಡೇ. ಹಲೋ ಶಿಲ್ಪಾ, ಈಸ್ ಆಸ್ಕಿಂಗ್ ಟೂ ಮೆನಿ ಕ್ವೆಶ್ಚನ್ಸ್ ಅಬೌಟ್ ಗರ್ಲ್ಸ್. ನೀನ್ ಹೆಂಡ್ತಿನ ಇಟ್ಕೊಂಡು ಈ ತರ ಪ್ರಶ್ನೆಗಳು ನನ್ ಕೇಳ್ತೀಯಾ? ಮನೇಲಿ ಹೋಗಿ ದ್ರಾಕ್ಷಿ ಗೀಕ್ಷಿ ಇಟ್ಕೊಂಡು ಟ್ರೈ ಮಾಡಿ ಕಪಾಳ ತಿಂತೀಯ ಆಮೇಲೆ? ಟೆಲಿಕಾಸ್ಟ್ ಆಗ್ಬೇಕಾದ್ರೆ ನನ್ನೇ ನಾನೇ ನೋಡ್ಕೊಂಡು ತುಂಬ ನಗ್ತೀನಿ. ನಾನು ನಿಂತಿರೋದು ನಿಮ್ಮ ಲೈಫ್ನ ಸೂಪರ್ ಮಿನಿಟ್. ಮೊದಲನೇ ಸಲ ಸಿಕ್ಸರ್ ನಾ ನೋಡಿದಾಗ ಗಣಪ್ಪ ಸಿನಿಮಾ ಮುಗಿದ್ಮೇಲೆ ಕಬ್ಕೊಂಡು ಹಣೆ ಮೇಲೆ ಮುತ್ತು ಕೊಟ್ಟು ಈಸಾನ್ ಇವರ ಆಕ್ಟರ್ ಅಲ್ಲಿ. ಸೊ ಬಹುಶಃ ಅದನ್ನ ನಾನು ಯಾವುದೇ ಫಿಲ್ಮ್ ಫೇರ್ ಬಂದ್ರೆ ನ್ಯಾಷನಲ್ ಅವಾರ್ಡ್ ಬಂದ್ರೆ ಆ ಕ್ಷಣ ಮಾಡಿ ತಂದೆಗೆ ತಕ್ಕ ಮಗ.